ಕರ್ತನಲ್ಲಿ ಪ್ರಿಯರೇ, ಆರಾಧನೆಗೆ ಆಗಮಿಸಿರುವ ತಮ್ಮೆಲ್ಲರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸಲಾಗಿದ್ದೇನೆ. ದೇವರನ್ನು ಆರಾಧಿಸೋಣ. ನಮ್ಮ ಆರಾಧನೆಯು ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರೈಕ ದೇವರ ನಾಮದಲ್ಲಿ ಆಗಲಿ. ಆಮೇನ್. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ ಎಂಬ ಸ್ತುತಿಗೀತೆಯನ್ನು ಹಾಡುತ್ತಾ ದೇವರನ್ನು ಆರಾಧಿಸೋಣ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನನ್ನಯ ಪಾಪಗಳಿಗಾಗಿ ಶಿಲುಬೇಲಿ ಪ್ರಾಣವ ಕೊಟ್ಟಿ, ನನಗಾಗಿ ಮೃತ್ಯುಂಜಯನಾಗಿ, ನನಗಾಗಿ ತಿರುಗಿ ಬರುವಿ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ಕಾಡಾಂಧಕಾರದಲ್ಲಿ ನಾ ನಡೆಯುವಾಗ ನಿನ್ ಹಸ್ತ ನನ್ನಡೆಸಿತು. ಕಾಡಾಂಧಕಾರದಲ್ಲಿ ನಾ ನಡೆಯುವಾಗ ನಿನ್ ಹಸ್ತ ನನ್ನಡೆಸಿತು. ನಿನ್ ಕೃಪೆ ನನಗೆ ಆಧಾರ, ಇಹದೋಳು ಎಂದೆಂದಿಗೂ. ನಿನ್ ಕೃಪೆ ನನಗೆ ಆಧಾರ, ಇಹದೋಳು ಎಂದೆಂದಿಗೂ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ಆಗಮನವನ್ನೇ ನನ್ನಾತ್ಮ ಎದುರು ನೋಡುತ್ತೆ. ಕರ್ತನೆ ನಿನ್ನಯ ಆಗಮನವನ್ನೇ ನನ್ನಾತ್ಮ ಎದುರು ನೋಡುತ್ತೆ. ಕರ್ತನ ನಾಮಕ್ಕೆ ಎಂದು ಜಯ ಜಯ ನಾ ಹಾಡುವೆ. ಕರ್ತನ ನಾಮಕ್ಕೆ ಎಂದು ಜಯ ಜಯ ನಾ ಹಾಡುವೆ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನನ್ನಯ ಪಾಪಗಳಿಗಾಗಿ ಶಿಲುಬೇಲಿ ಪ್ರಾಣವ ಕೊಟ್ಟಿ, ನನಗಾಗಿ ಮೃತ್ಯುಂಜಯನಾಗಿ, ನನಗಾಗಿ ತಿರುಗಿ ಬರುವಿ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು.
ನಾವೆಲ್ಲರೆದ್ದು ನಿಂತುಕೊಂಡು ಎಷ್ಟೋ ಸಂತೋಷವು ಈ ಸಬ್ಬತ್ ದಿನವು ಸಂಗೀತವನ್ನು ಹಾಡೋಣ. ಪ್ರತ್ಯಕ್ಷವಾಗಿ ದೇವರನ್ನು ಆರಾಧಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳಿರುತ್ತದೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡಬೀಳುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಕಾಣದ ಆಧಾರನು ನಾನು ಯಾರಿಗೆ ಇದ್ದೇನೆ? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವೋ
ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ಕರ್ತನ ಪಾತ್ರನ ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿ ಪಡಿಸುವನು. ಕರ್ತನೇ ನನ್ನ ಶರಣನೇ ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ದಯಮಾಡಿ ಕುಳಿತುಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಈ ಆರಾಧನೆಯ ಸಮಯದಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಮೌನವಾಗಿದ್ದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಕರ್ತನ ಮುಂದೆ ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹೇಳೋಣ, ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ ಕುಮಾರ ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆಯಿಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೆಡಕಿನಿಂದ ನಮ್ಮನ್ನು ಬಿಡಿಸಿ ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರೇ, ಸದಾ ಕರುಣೆ ತೋರಿಸುವುದು ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಗಳಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾಗಿರುವ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಇಂದಿಗೆ ನೇಮಕವಾಗಿರುವಂತಹ ವೇದ ಪಾರಣ ಭಾಗವನ್ನು ನಾವೀಗ ಓದಿಸಿ ಕೇಳೋಣ. ಮೊದಲಿಗೆ ಹಳೆಯ ಒಡಂಬಡಿಕೆ ಪಾರಣವನ್ನ ಆಲಿಸೋಣ.
ಈ ದಿನದ ಮೊದಲನೆಯ ವೇದ ಪಾರಾಯಣವು ಯೋಬನು ಬರೆದ ಗ್ರಂಥ 42 ವಚನಗಳು 10-17. ಯೋಬನು ಬರೆದ ಗ್ರಂಥ 42 ವಚನಗಳು 10-17. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2x ಹೆಚ್ಚಿಸಿದನು. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುಪಾತವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಯಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಆದರೂ ಮೊದಲನೆಯ ಅವಳಿಗೆ ಎಮೀಮ, ಎರಡನೆಯ ಅವಳಿಗೆ ಕೆಚಿಯ, ಮೂರನೆಯ ಅವಳಿಗೆ ಕೆರೆನಪುಕ್ ಎಂದು ಹೆಸರಿತ್ತನು. ಯೋಬನ ಮಕ್ಕಳಷ್ಟು ಸುಂದರ ಸ್ತ್ರೀಯರು ಆ ದೇಶದಲ್ಲಿ ಎಲ್ಲಿಯೂ ಸಿಕ್ಕುತ್ತಿರಲಿಲ್ಲ. ತಂದೆಯು ಅಣ್ಣ ತಮ್ಮಂದಿರಿಗೆ ಕೊಟ್ಟ ಹಾಗೆ ಅವರಿಗೂ ಸ್ವಾಸ್ಥ್ಯವನ್ನು ಹಂಚಿದನು. ಆಮೇಲೆ ಯೋಬನು 140 ಬಾಳಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಂತೂ ತನ್ನ ಸಂತಾನದ 4 ತಲೆಗಳನ್ನು ಕಂಡನು. ತರುವಾಯ ಯೋಬನು ಮುಪ್ಪಿನ ಮುದುಕನಾಗಿ ಗತಿಸಿದನು ಎಂಬುದು. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ದಾವಿದನ ಕೀರ್ತನಾ ಸಂಗ್ರಹ 126 ಉಕ್ತಿ ಪ್ರತಿಜ್ಞೆಯಾಗಿ ಎದ್ದು ನಿಂತುಕೊಂಡು ಓದಿಕೊಳ್ಳೋಣ. ಸೆರೆಯಲ್ಲಿದ್ದ ನಮ್ಮನ್ನು ಯಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತೆ ಇದ್ದೆವು. ಆಗ ನಮ್ಮ ಬಾಯಿ ಬಲುನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ತಂದೆ ಮಗ ಪರಿಶುದ ದಯಮಾಡಿ ಕುಳಿತುಕೊಳ್ಳಿ. ಎರಡನೆಯ ವೇದ ಪಾರಾಯಣ ಭಾಗವನ್ನು ನಾವೀಗ ಓದಿಸಿ ಕೇಳೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2:3-10. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶಯಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ
ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುನ್ನಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಂಡರಿಸಿದ್ದಾನೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯನ್ನು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ದೇವರೇ, ನಿನಗೆ ಸ್ತೋತ್ರವಾಗಲಿ. ನಾವು ಕುಳಿತಲ್ಲಿಯೇ ಜ್ಞಾನ ಕೀರ್ತನೆ 40, ಪತಿತ ಪಾವನ ಮೂರ್ತಿ ನೀನೆ, ಯೇಸು ನೀನೆ, ಒಟ್ಟಾಗಿ ಹಾಡೋಣ. ಪತಿತ ಪಾವನ ಮೂರ್ತಿ ನೀನೆ, ಯೇಸು ನೀನೆ, ಯೇಸು ನೀನೆ. ಪತಿತ ಪಾವನ ಮೂರ್ತಿ ನೀನೆ, ಯೇಸು ನೀನೆ, ಯೇಸು ನೀನೆ. ಕ್ಷಿತಿಯೊಳ್ ರಕ್ಷಕನಾಗಿ ಬಂದವ ನೀನೆ, ಕ್ಷಿತಿಯೊಳ್ ರಕ್ಷಕನಾಗಿ ಬಂದವ ನೀನೆ. ಮತಿಹೀನ ದುರಿತಾಳಿ ಭಂಜನ ನೀನೆ, ಮತಿಹೀನ ದುರಿತಾಳಿ ಭಂಜನ ನೀನೆ. ಯೇಸು ನೀನೆ, ಯೇಸು ನೀನೆ. ಪತಿತ ಪಾವನ ಮೂರ್ತಿ ನೀನೆ, ಯೇಸು ನೀನೆ, ಯೇಸು ನೀನೆ. ಸತ್ಯಸಂಧನು ಪೃಥ್ವಿ ಪಾಲಕ ನೀನೆ, ಸತ್ಯಸಂಧನು ಪೃಥ್ವಿ ಪಾಲಕ ನೀನೆ. ನಿತ್ಯ ಸಂಪೂರ್ಣ ಸರ್ವಾತ್ಮನು ನೀನೆ, ನಿತ್ಯ ಸಂಪೂರ್ಣ ಸರ್ವಾತ್ಮನು ನೀನೆ. ಯೇಸು ನೀನೆ, ಯೇಸು ನೀನೆ. ಪತಿತ ಪಾವನ ಮೂರ್ತಿ ನೀನೆ, ಯೇಸು ನೀನೆ, ಯೇಸು ನೀನೆ. ಸರ್ವಾಪರಾಧವ ಕ್ಷಮಿಪನು ನೀನೆ, ಸರ್ವಾಪರಾಧವ ಕ್ಷಮಿಪನು ನೀನೆ. ಉರ್ವಿಯೋಳನುಪಮ ಕರುಣಾನು ನೀನೆ, ಉರ್ವಿಯೋಳನುಪಮ ಕರುಣಾನು ನೀನೆ. ಯೇಸು ನೀನೆ, ಯೇಸು ನೀನೆ. ಪತಿತ ಪಾವನ ಮೂರ್ತಿ ನೀನೆ, ಯೇಸು ನೀನೆ, ಯೇಸು ನೀನೆ. ಸಜ್ಜನ ಭೂಷಣ ಸುಗುಣನು ನೀನೆ, ಸಜ್ಜನ ಭೂಷಣ ಸುಗುಣನು ನೀನೆ. ಇಜ್ಜಗ ಪೋಷಣ ವರದನು ನೀನೆ, ಇಜ್ಜಗ ಪೋಷಣ ವರದನು ನೀನೆ. ಯೇಸು ನೀನೆ, ಯೇಸು ನೀನೆ. ಪತಿತ ಪಾವನ ಮೂರ್ತಿ ನೀನೆ, ಯೇಸು ನೀನೆ, ಯೇಸು ನೀನೆ. ಸಾಕ್ಷಾತ್ ಪರಾತ್ಪರ ಮಹಿಮನು ನೀನೆ, ಸಾಕ್ಷಾತ್ ಪರಾತ್ಪರ ಮಹಿಮನು ನೀನೆ. ಮೋಕ್ಷಾಧಿಪತಿ ಬಿರುದಾಂಕಿತ ನೀನೆ, ಮೋಕ್ಷಾಧಿಪತಿ ಬಿರುದಾಂಕಿತ ನೀನೆ. ಯೇಸು ನೀನೆ, ಯೇಸು ನೀನೆ. ಪತಿತ ಪಾವನ ಮೂರ್ತಿ ನೀನೆ, ಯೇಸು ನೀನೇ.
ಸುವಾರ್ತೆ ಪಾರಾಯಣವನ್ನು ಕೇಳೋಣ. ಮಾರ್ಕನ ಬರೆದ ಸುವಾರ್ತೆ 10:46-50. ಮಾರ್ಕನ ಬರೆದ ಸುವಾರ್ತೆ 10:46-50. ಯೇಸು ಬಾರ್ತಿಮಾಯನೆಂಬ ಒಬ್ಬ ಗುರುವಿನೊಂದಿಗೆ ದೃಷ್ಟಿ ಕೊಟ್ಟಿತು. ಆಮೇಲೆ ಅವರು ಎರಿಕೋವಿಗೆ ಬಂದರು. ಆತನ ಶಿಷ್ಯರು ಬಹುಜನರು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮ್ಮಾಯನ ಮಗನಾದ ಬಾರ್ತಿಮಾಯನ ದಾರಿಯಲ್ಲಿ ಮಧ್ಯದಲ್ಲಿ ಕೂತಿದ್ದನು. ಅವರು ಅವನು ತಿರುಗಿ ಮುಚ್ಚಿದರು. ಮಾರ್ಗದಲ್ಲಿ ಹೋಗುವಾಗ ನಜರೇತನ ಯೇಸು ಎಂದು ಅವನು ಕೇಳಿ, ತಾವಿದ್ದ ಕುಮಾರನು ಯೇಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಬೆದರಿಸಲು ಅವನು ತಾವಿದ ಕುಮಾರನು ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು. ಅವರು ಆ ತೋಟನನ್ನು ಕರೆದು ಬೇರೆಯವರಿಗೆ ಏಳು ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೆಬ್ಬಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು ನಾನು ನಿನ್ನ ಏನು ಮಾಡಬೇಕೆಂದು ತೋರಿಸಿ ಎಂದು ಕೇಳಲು ಆ ಗುರುಡನು ನನಗೆ ಕಂಡು ಬರುವಂತೆ ಮಾಡಬೇಕು ಗುರುವೇ ಎಂದನು. ಯೇಸು ಅವನಿಗೆ ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಕಷ್ಟ ಮಾಡಿದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಂಡು ಬಂದರು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಪ್ರಿಯವಾದವರೇ, ಇಂದು ನಮ್ಮ ಮಧ್ಯೆ ದೇವರ ವಾಕ್ಯ ಸಂದೇಶವನ್ನು ನೀಡುವುದಕ್ಕಾಗಿ ನಮ್ಮ ಆಮಂತ್ರಣವನ್ನು ಮನ್ನಿಸಿ ರೆವರೆಂಡ್ ಡಾಕ್ಟರ್ ವಿಲಿಯಂ ಜೋನ್ಸ್ ಅಯ್ಯನವರು ಬಂದಿರುವುದು ನಮಗೆ ಸಂತೋಷ. ಪ್ರಪ್ರಥಮವಾಗಿ ಅವರನ್ನು ಕ್ರಿಸ್ತನ ನಾಮದಲ್ಲಿ ಸಭಾಪಾಲನ ಸಮಿತಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಕ್ರಿಸ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇನೆ. ಈಗಾಗಲೇ ಅಯ್ಯನವರ ಪರಿಚಯ ನಿಮಗಾಗಿದೆ. ಅವರು ಒಬ್ಬರ ಹಳೆ ಒಡಂಬಡಿಕೆ ಓಲ್ಡ್ ಟೆಸ್ಟ್ಮೆಂಟ್ ಸ್ಕಾಲರ್, ಅದರಲ್ಲಿ ಅವರು PhD ಮಾಡಿರುವಂಥವರು ಮತ್ತು ಮಿಷನರಿ ಸೇವೆಯಲ್ಲಿ ಅತ್ಯುತ್ಸಾಹಿಗಳು. ಮತ್ತು ನಾನು MTH ಮಾಡಬೇಕಾದರೆ ಈಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್, ವಿತೌಟ್ ಹಿಮ್ ಐ ವುಡ್ಂಟ್ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ಇನ್ ಮೈ ಥಿಯಾಲಜಿ. ಈ ಅನೇಕ ತಲಾಂತುಗಳನ್ನು ಹೊಂದಿಕೊಂಡಂಥ ಅಯ್ಯನವರು ಸದ್ಯ ನೆಲಮಂಗಲ ಸಭೆಯಲ್ಲಿ ಸೇವೆ ಮಾಡುತ್ತಲಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಂಗೇರಿಯ ಶಾಲೋಂ ಸಭೆಯಲ್ಲಿ ಕೂಡ ಸೇವೆ ಮಾಡಲಿಕ್ಕಿದ್ದಾರೆ. ದೇವರು ಅವರನ್ನು ಅವರ ಸೇವೆಯಲ್ಲಿ ಆಶೀರ್ವದಿಸಲಿ ಎಂಬುದು ನಮ್ಮ ಪ್ರಾರ್ಥನೆ. ನಾವೀಗ ಮುಂದುವರೆದು ಕರ್ತ ಸಿದ್ಧವಾಗಿದ್ದೇನೆ ನನ್ನ ಕೂಡ ಮಾತಾಡು ಎಂಬ ಪ್ರಾರ್ಥನಾ ಪೂರ್ವಕ ಸಂಗೀತದ ನಂತರ ವಾಕ್ಯ ಸಂದೇಶವನ್ನು ನೀಡುವಂತೆ ಆಯನವರನ್ನ ಪ್ರೀತಿಯಿಂದ ನಾನು ವಿನಂತಿಸುತ್ತೇನೆ. ಕೂಡ ಮಾಡು
ಕರ್ತನೇ, ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಮ್ಮ ಕಿವಿಗಳನ್ನು, ನಿನ್ನ ವಾಕ್ಯವನ್ನು ನೋಡುವಂತೆ ನಮ್ಮ ಕಣ್ಣುಗಳನ್ನು, ನಿನ್ನ ಬೋಧನೆಯನ್ನು ಅನುಸರಿಸಿ ಜೀವನ ಮಾಡುವಂತೆ ನಮ್ಮ ಆತ್ಮಗಳನ್ನು ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಪ್ರೇರೇಪಿಸಿ ನಡೆಸು. ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ತೇವೆ. ಆಮೇನ್. ದಯವಿಟ್ಟು ಕುಳಿತುಕೊಳ್ಳಿ. ಈ ಸಮಯದಲ್ಲಿ ನಾವು ಕರ್ತನ ಶಿಲುಬೆಯ ಧ್ಯಾನದಲ್ಲಿ ಇರುವಂಥ ಪಾವನ ದಿವಸಗಳು ಮತ್ತು ಆತನ ಶ್ರಮೆಯನ್ನು, ಆತನು ಅನುಭವಿಸಿದಂಥ, ನಮಗಾಗಿ ಅನುಭವಿಸಿದಂಥ ಹಿಂಸೆ, ಯಾತನೆ ಮತ್ತು ಆತನು ನಮಗಾಗಿ ಅನುಭವಿಸಿದಂಥ ವೇದನೆ, ವ್ಯಸನ, ಅವಮಾನ, ಪರಿಹಾಸ್ಯ, ಮೋಸದ ತೀರ್ಮಾನ, ಇವೆಲ್ಲವುಗಳನ್ನು ನಾವು ಧ್ಯಾನ ಮಾಡುತ್ತಾ ಆತನ ಶ್ರಮೆಯಲ್ಲಿ ನಾವು ಏಕೀಭವಿಸುವಂತೆ ಈ ಪಾವನ ದಿವಸಗಳಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಈಗಾಗಲೇ ನಾವು 3-4 ವಾರಗಳಲ್ಲಿ ಯೇಸು ಕ್ರಿಸ್ತನು ತಾನೇ ಅನುಭವಿಸಿದಂಥ ಹಿಂಸೆಯನ್ನು, ಯಾತನೆಯನ್ನು ಕುರಿತಾದಂಥ ಧ್ಯಾನದಲ್ಲಿ ನಾವು ತೊಡಗಿದ್ದೇವೆ. ಶುಕ್ರವಾರದಂದು, ಭಾನುವಾರದಂದು ಮತ್ತು ಮುಂದಿನ ಭಾನುವಾರಗಳಲ್ಲಿ ಮತ್ತು ಮುಂದಿನ ದಿವಸಗಳಲ್ಲಿ ಪ್ರತಿನಿತ್ಯ ಪವಿತ್ರ ವಾರಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥವರಾಗಿದ್ದೇವೆ. ಇಂಥ ಒಂದು ಪಾವನ ದಿವಸಗಳಿಗೆ ಈ ದಿನ ಕರ್ತನು ನಮ್ಮನ್ನು ನಡೆಸಿದ್ದಾನೆ ಮತ್ತು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಸಭಾಪಾಲಕರು ಮತ್ತು ಸಭಾಪಾಲನ ಸಮಿತಿಯ ಸದಸ್ಯರೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಅಯ್ಯನವರ ಸೇವೆ ಬಹಳ ಫಲಕಾರಿಯಾದಂಥ ಸೇವೆ. ಕನಕಪುರದಲ್ಲಿ ಸೆಂಟ್ ಜಾನ್ಸ್ ದೇವಾಲಯದಲ್ಲಿ ಮತ್ತು ತುಮಕೂರಿನ ಬೇರೆ ಬೇರೆ ಪಟ್ಟಣಗಳಲ್ಲಿ ಸಭೆಗಳಲ್ಲಿ, ಮತ್ತು ಅದು ಮಾತ್ರ ಅಲ್ಲ, ಈಗ ಒಬ್ಬ ಸೇವಕರಾಗಿ, ಒಬ್ಬ ನೈಜ ಮಿಷನರಿಯಾಗಿ ನಾವು ಕಂಡದ್ದನ್ನು, ನಾವು ಮುಂದೆ ಕಾಣುವಂಥದ್ದನ್ನು ನಾವು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಕರ್ತನು ನಮ್ಮನ್ನು ನಡೆಸ್ತಾ ಇದ್ದಾನೆ. ಜೊತೆಯಲ್ಲಿ ಅದಕ್ಕಾಗಿ ಸಂತೋಷ ಪಡ್ತೇನೆ. ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಮ ಸಭೆಗಳಿಗೆ ಒಂದೆರಡು ರೆಕಮೆಂಡೇಷನ್ಸ್ ಬರಬಹುದು. ನಿಮ್ಮ ಸಭೆಗಳಲ್ಲಿ 1, 2, 3, 4 ಜನ ಮಿಷನರಿಗಳನ್ನು ನೀವು ಕೂಡ ಪ್ರತಿಷ್ಠಾಪನೆ ಮಾಡುವಂಥ ಅವಕಾಶಗಳನ್ನು ಅಯ್ಯನವರು ಕಲ್ಪಿಸಿಕೊಡ್ತಾರೆ ಮತ್ತು ಅಂಥ ಮಿಷನರಿ ಸಭೆಗಳನ್ನು ಪೋಷಣೆ ಮಾಡುವಂಥ ಒಂದು ದೈವಿಕ ಪವಿತ್ರವಾದಂಥ ಸೇವೆಯಲ್ಲಿ ನೀವೆಲ್ಲರೂ ನೇರವಾಗಿ ಪಾಲು ತೆಗೆದುಕೊಳ್ಳುವ ಹಾಗೆ ಸಭಾಪಾಲಕರು ಮತ್ತು ಸಭಾಪಾಲನಾ ಸಮಿತಿ ನಿಮ್ಮನ್ನು ಕರೆ ಕೊಡುತ್ತೆ, ಆಮಂತ್ರಣ ಕೊಡುತ್ತೆ. ಮತ್ತು ಆ ಮೂಲಕವಾಗಿ ನಾವು ದಾರ್ಶನಿಕ ಸಭೆಯಾಗಿ, ವಿಷನರಿ ಚರ್ಚ್, ವಿಷನರಿ ಕಾಂಗ್ರಿಗೇಷನ್ ಎಂಬುದಾಗಿರ್ತಾರೆ, ದಾರ್ಶನಿಕರಾಗಬೇಕು ನಾವು. ಈ ಸಭೆಯನ್ನು ಕಟ್ಟಿದಂಥ ಅನೇಕರು ಈ ದಿನ ಇಲ್ಲ, ಆದರೆ ನಾವು ಕುಳಿತು ಆರಾಧನೆ ಮಾಡ್ತಾ ಇದ್ದೇವೆ. ಇದು ಇಲ್ಲಿಗೆ ಅಂತ್ಯವಾಗಬಾರ್ದು. ನಾವು ಈ ದಿನದ ಪ್ರಸ್ತುತ ಸನ್ನಿವೇಶ ಹೇಗಿದೆ ಅಂದರೆ, ನಾವು ಯಾತ್ರೆಗೆ ಹೋಗಬೇಕು. ಯಾವ ಯಾತ್ರೆಗೆ ಹೋಗಬೇಕು? ಹಳ್ಳಿಗಳಲ್ಲಿ, ಗುಡಿಸಿಲಿನಲ್ಲಿ, ಹಿಂಸೆಯ ಮಧ್ಯೆ ಮತ್ತು ಎಲ್ಲ ವಿಧವಾದಂಥ ಅವಮಾನ ಮತ್ತು ಎಲ್ಲ ವಿಧವಾದಂಥ ಯಾತನೆ, ದೋಷಾರೋಪಣೆ ಮತ್ತು ಒಂದು ರೀತಿಯಲ್ಲಿ ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ ಎನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಂಥ ಅನೇಕ ಕ್ರೈಸ್ತ ವಿಶ್ವಾಸಿಗಳ ಮಧ್ಯಕ್ಕೆ ನೀವು ಹೋಗಬೇಕು. ಇದು ನಾವು ಕೊಡುವಂಥ ಕರೆ. ಇಲ್ಲಿಗೆ ಬನ್ನಿ. ಇದು ನಿಮ್ಮ ತಾಯಿ ಸಭೆ, ನಿಮ್ಮ ಸದಸ್ಯತ್ವ ಇಲ್ಲಿ ಇದೆ, ನಿಮ್ಮ ಜೀವನಾಡಿ ಇಲ್ಲಿ ಇರುತ್ತೆ, ನಿಮ್ಮ ವ್ಯಕ್ತಿತ್ವ ಭೂಷಣ ಇಲ್ಲಿ ಇರುತ್ತೆ, ನಿಮ್ಮ ವರ್ಚಸ್ಸು, ನಿಮ್ಮ ಸೌಂದರ್ಯ, ನಿಮ್ಮ ಎಲ್ಲ ಆಧ್ಯಾತ್ಮಿಕ ಗುಣಗಳು ಇಲ್ಲಿಂದ ಮೊಳಕೆಯೊಡೆದು ನೀವು ಕನಿಷ್ಠ ತಿಂಗಳಿಗೆ ಒಂದು ಬಾರಿ ಯಾವುದಾದ್ರೂ ಹಳ್ಳಿ ಸಭೆಗೆ ಹೋಗಿ. ಸುಮ್ಮನೆ ಹೋಗಿ, ಈ ಥರ ಡ್ರೆಸ್ಸಲ್ಲಿ, ಸ್ಮಾರ್ಟ್ ಡ್ರೆಸ್ಸಲ್ಲಿ ಹೋಗಬೇಡಿ.
ಸ್ಮಾರ್ಟ್ ಡ್ರೆಸ್ಸಲ್ಲಿ ಹೋದರೆ ಅಂಗೀಕಾರ ಆಗೋದು ಭಾಳ ಕಷ್ಟ. ಸ್ಮಾರ್ಟಾಗಿ ನಾವು ಎಲ್ಲ ಪರ್ಫ್ಯೂಮ್ ಹಾಕ್ಕೊಂಡು ಹೋದರೆ ದೇ ವಿಲ್ ನಾಟ್ ಅಕ್ಸೆಪ್ಟ್ ಅಸ್. ನೀವು ಅವರಾಗಿ ಹೋಗಿ ಅವ್ರು ಹೇಗೆ ಆರಾಧನೆ ಮಾಡ್ತಾರೆ ನೋಡಿ, ಅವರ ವಿಶ್ವಾಸ ಹೇಗಿದೆ ನೋಡಿ, ಅವರ ಬೈಬಲ್ ನಾಲೆಡ್ಜ್ ಹೇಗಿದೆ ನೋಡಿ, ಅವರು ಹಾಡುವಂಥ ಹಾಡುಗಳನ್ನು ನೋಡಿ, ಮಕ್ಕಳ ಟ್ಯಾಲೆಂಟ್ಸ್ ನೋಡಿ, ಮತ್ತು ಯವನಸ್ಥರ ಬೈಬಲ್ ನಾಲೆಡ್ಜ್ ನೀವು ನೋಡಿ. ಅಲ್ಲಿನ ಹರಕಲು ಬಟ್ಟೆ ಹಾಕ್ಕೊಂಡು, ಯಾರ್ದೋ ಬಟ್ಟೆ, ಯಾರ್ದೋ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಆರಾಧನೆ ಮಾಡುವಂಥ ಒಬ್ಬ ಪಾಸ್ಟರ್ನ ನೋಡಿ, ಐರನ್ ಮಾಡದೇ ಇರುವಂಥ ಬಟ್ಟೆ ಹಾಕ್ಕೊಂಡು, ಯಾವ ಒಂದು ಗಣನೆಗೂ ಬಾರದಂಥ ಪಾಸ್ಟರ್ಸ್ ಇವತ್ತಿನ ದಿನ ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಅಂಥವ್ರ ಮಧ್ಯೆ ನೀವು ಹೋಗಿ ಕುಳಿತುಕೊಳ್ಳಿ, ನಿಮಗೆ ಬಹುಶಃ ಚೇರ್ ಸಿಕ್ಕಲ್ಲ, ಚಾಪೆ ಸಿಗ್ಬೋದು, ಜಮಖಾನ ಸಿಗ್ಬೋದು, ಸರಿಯಾಗಿ ನೆರಳಿರಲ್ಲ, ಸರಿಯಾದಂಥ ಸ್ಥಳ ಇಲ್ಲ. ಬಹುಶಃ ಆರಾಧನೆ ನಡೆಯುವಾಗ ಹಿಂದೆಯಿಂದ ಯಾರಾದರೂ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡ್ಬೋದು. ಈ ಎಲ್ಲ ಪರಿಸ್ಥಿತಿಯಲ್ಲಿ ನೀವು ಹೋಗ್ಬೇಕು, ನಾವು ಹೋಗ್ಬೇಕು. ಇದನ್ನು ನಾವು ಚದುರಿಸಲ್ಪಡಬೇಕು. ಚರ್ಚ್ ಸಭೆ ಯಾವಾಗಲೂ ಡಯಾಸ್ಪೋರಾ ಆಗಬೇಕು, ಕಾನ್ಸಂಟ್ರೇಟೆಡ್ ಆಗಬಾರ್ದು. ಚರ್ಚ್ ಕಾಂಗ್ರಿಗೇಷನ್ ಸಭೆ ಎನ್ನುವಂಥದ್ದು ಯಾವಾಗಲೂ ಚದುರಿಸಲ್ಪಡಬೇಕು. ನೋಡಿ, ಅವರೆಲ್ಲರೂ ಚದುರಿಸಲ್ಪಟ್ಟರು. ಹಿಂಸೆ ಬಂದಾಗ ಯೆರೂಸಲೇಮಿನಲ್ಲಿ ದೊಡ್ಡ ಹಿಂಸೆ ಆದಾಗ ಅವರೆಲ್ಲರೂ ಯೂದಾಯ, ಸಮಾರ್ಯ, ಗಲೀಲಾಯ ಮತ್ತು ಇನ್ನೂ ಪ್ಯಾಲೆಸ್ತೈನ್ ದೇಶದ ಆಚೀಚೆ, ಟರ್ಕಿ ಮತ್ತು ದಮಸ್ಕ, ಎಲ್ಲ ಕಡೆಗಳಲ್ಲಿ ಕ್ರೈಸ್ತರು ಚದುರಿ ಹೋದರು. ಚದುರಿ ಹೋದಂಥ ಕ್ರೈಸ್ತರು ಅವರ ವಿಶ್ವಾಸವನ್ನು ಬಿಡಲಿಲ್ಲ. ಅವರು ಅಲ್ಲಿ ಕ್ರಿಸ್ತನನ್ನು ಪರಿಚಯ ಮಾಡಿದರು. ಯೇಸು ಎದ್ದಿದ್ದಾನೆ ಎಂಬುದಾಗಿ ಅಲ್ಲಿ ಹೋಗಿ ಹೇಳಿದರು. ಇಲ್ಲೇ ಹೇಳಿದರೆ ದೇವರೇ ಮಹಿಮೆ ಉಂಟಾಗ್ತದೆ. ಯೇಸು ಎದ್ದಿದ್ದಾನೆ ಅಂತ ನಾವು ಹೋಗಿ ಅಲ್ಲಿ ಹೇಳುವಂಥ ಒಂದು ಸನ್ನಿವೇಶ ನಮ್ಮ ಸನ್ನಿವೇಶದಲ್ಲಿ ಉಂಟಾಗಬೇಕು. ಅಟ್ಲೀಸ್ಟ್ ಕನಿಷ್ಠ ಒಂದು 4-5 ಕುಟುಂಬ ವಾರದಲ್ಲಿ ಇಂಥ ಒಂದು, ನಿಮಗೆ ಯಾರು ಪರಿಚಯ ಇದ್ದಾರೋ, ನಾನು ಖಂಡಿತವಾಗಲೂ ನಂಬ್ತೇನೆ ನಿಮ್ಮ ಮನೆಗಳಿಗೆ ಇಂಡಿಪೆಂಡೆಂಟ್ ಪಾಸ್ಟರ್ಸ್ ವಿಸಿಟ್ ಮಾಡ್ತಾರೆ. ನಾವ್ಯಾರೂ ಅಬ್ಜೆಕ್ಟ್ ಮಾಡಲ್ಲ, ನಮಗೆ ಖಂಡಿತವಾಗಲೂ ಗೊತ್ತು ನಿಮ್ಮ ಕೆಲವೊಂದು ಆತ್ಮೀಕ ಅಗತ್ಯತೆಗಳನ್ನು ಇಂಡಿಪೆಂಡೆಂಟ್ ಪಾಸ್ಟರ್ಸ್, ಅವ್ರು ಯಾರೇ ಆಗಿರ್ಬೋದು, ಅವರು ಬರ್ತಾ ಇದ್ದಾರೆ. ಅವರನ್ನು ಒಳಗೊಂಡು ಬೇರೆ ಸಭೆಗಳಿಗೆ ಹೋಗಿ, ಹಳ್ಳಿಗಳಿಗೆ ರಿಮೋಟ್ ನಾವು ತೋರಿಸ್ತೇವೆ. ಕೆಲವೊಂದು ಸಾರಿ ನಾವೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಇರುವಂಥ ಭಯಾನಕ ವಾತಾವರಣ, ಆದರೆ ವಿಶ್ವಾಸ, ನೀವು ಅದನ್ನು ಅನುಭವಿಸಿ, ಅದನ್ನು ನಿಜವಾಗಲೂ ಕೂಡ ನೀವು ಅದನ್ನು ಅನುಭವಿಸಬೇಕು. ಸರಿಯಾಗಿ ಬಟ್ಟೆ ಹಾಕ್ಕೊಂಡಿರಲ್ಲ, ಬೈಬಲ್ ಹಿಡ್ಕೊಂಡು ಬರ್ತಾರೆ. ನಾನೀಗ ಆಲೂರ್ ಹತ್ರ ಇದ್ದೇನೆ, ಇದೆಯಲ್ಲ ಸಂಜಯ್ ಖಾನ್ ರೆಸಾರ್ಟ್ ನೆಲಮಂಗಲದ ಹತ್ರ. ನಾನು ಅಲ್ಲಿ ನೆಲಮಂಗಲಕ್ಕೆ ಸರ್ವಿಸ್ಗೆ ಹೋಗುವಾಗ ನಾನು 2 ಹಳ್ಳಿ ಪಾಸ್ ಆಗಿ ಹೋಗ್ತೇನೆ. 2 ಹಳ್ಳಿ ನನ್ನ ಮನೆಯಿಂದ ನೆಲಮಂಗಲ ಚರ್ಚ್ಗೆ, ಆ 2 ಹಳ್ಳಿಯಿಂದನೂ ಬೈಬಲ್ ಹಿಡ್ಕೊಂಡು ಹೆಣ್ಣು ಮಕ್ಕಳು ಅವರು ನಡ್ಕೊಂಡು ಚರ್ಚ್ಗೆ ಹೋಗ್ತಾರೆ. ಎಂಥ ಸಂತೋಷ ಅಲ್ವಾ ಸಹೋದರ ಸಹೋದರಿಯರು. ಇಂಥ ಒಂದು ಕಾಂಟೆಕ್ಸ್ಟ್, ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಿತವಾದಂಥ ಅಸ್ತಿತ್ವಕ್ಕೆ ಬಂದಿರುವಂಥ ಗಟ್ಟುಮುಟ್ಟಾದಂಥ ಯಾವ ವಿರೋಧವನ್ನೂ ಎದುರಿಸದೇ ಇರುವಂಥ ಸಭೆಗಳು ನಾವಿದ್ದೇವೆ. ಅದರಿಂದ ನಾವು ಡಯಾಸ್ಪೋರ ಆಗಿ ನಾವು ಯಾತ್ರೆಗೆ ಹೋಗಬೇಕು, ನಾವು ಶಿಲುಬೆಯ ಯಾತ್ರೆಗೆ ಹೋಗಬೇಕು, ನಾವು ಕ್ರಿಸ್ತನನ್ನು ನೋಡುವುದಕ್ಕೆ ಹೋಗಬೇಕು, ಹಳ್ಳಿಗಳಿಗೆ ಹೋಗಬೇಕು. ಅಂಥವರಿಗೆ ಸಹಾಯ ಮಾಡಿ, ಉದಾರ ಮನಸ್ಸಿನಿಂದ ಸಹಾಯ ಮಾಡಿ, ಅಂಥವರನ್ನು ಕಟ್ಟಿ, ಅಂಥವ್ರನ್ನ ಬೆಳೆಸಿ, ಅಂಥವ್ರನ್ನ ಪ್ರೋತ್ಸಾಹ ಕೊಡಿ. ಸಭಾಪಾಲನಾ ಸಮಿತಿಯ ಮೂಲಕ, ಸಭಾಪಾಲಕರ ಮೂಲಕ ನೀವು ಅಂಥವರನ್ನು ಕಟ್ಟಿ ಬೆಳೆಸುವಾಗ ನಿಮ್ಮ ಸಭೆ ಇದು ಸುಕ್ಷೇಮ ಆಗ್ತದೆ, ಇದು ಸಮೃದ್ಧಿ ಆಗ್ತದೆ. ನಿಮ್ಮ ಆಲಯ ಅದು ಜೀವಂತವಾಗ್ತದೆ. ನೀವು ಕುಳಿತಿರುವಂಥ ಬೆಂಚ್, ನಾವು ಕುಳಿತಿರುವಂಥ ಈ ಒಂದು ಆಲಯ ಅದು ಜೀವಂತ ಕಟ್ಟಡವಾಗ್ತದೆ. ಇದು ನಮ್ಮ ಅನುಭವ. ಆದುದರಿಂದ ನಾವು ಜನರನ್ನು ಒಡಂಬಡಿಸ್ತೇವೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಕನ್ನಡ ಕ್ರೈಸ್ತರು ಸೋಮಾರಿತನವನ್ನು ಬಿಟ್ಟು ಎದ್ದೇಳಬೇಕು, ಸ್ವಲ್ಪ ಚಳಿಯನ್ನು ಬಿಟ್ಟು ಮುದುಡಿ ಭಾಳ ಸೊಗಸಾಗಿ ಮಲಗಿರುವಂಥ ಕನ್ನಡ ಸಭೆಗಳು ಎದ್ದೇಳಬೇಕು. ಕರ್ನಾಟಕವನ್ನು ಕ್ರಿಸ್ತನಿಗಾಗಿ ಗೆಲ್ಲುವುದಕ್ಕಾಗಿ ಅವರು ತವಕ ಪಡುತ್ತಿರುವಾಗ ಅವರ ಜೊತೆಯಲ್ಲಿ ನಾವು ಕೂಡ ಸೇರಬೇಕು. ಇಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಇದನ್ನು ನಮ್ಮ ಅನುಭವ ಪೂರ್ವಕವಾಗಿ ಹೇಳುವಂಥ ಮಾತು. ಅನೇಕ ಮೂದಲಿಕೆಗಳು ಬರ್ಬೋದು, ಅನೇಕ ವಿಧವಾದಂಥ ಶೋಧನೆಗಳು ಬರ್ಬೋದು, ಅನೇಕ ವಿಧವಾದಂಥ ಒಂದು ಭಯಂಕರ ಸ್ಥಿತಿಗತಿಗಳು ಬರ್ಬೋದು.
ಖಂಡಿತವಾಗಲೂ ಪವಿತ್ರಾತ್ಮನು ನಿಮ್ಮನ್ನು ನಡೆಸುವಂಥದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ನಮ್ಮ ಅನುಭವ, ಇದು ನಮ್ಮ ಸಾಕ್ಷಿ. ಇಂಥ ಒಂದು ಕಾಂಟೆಕ್ಸ್ಟಲ್ಲಿ ನಾವು ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕಾದಂಥ ಭಾಳ ಅವಶ್ಯಕತೆ. ಇಂಥ ಕಾಂಟೆಕ್ಸ್ಟ್, ಈ ಶಿಲುಬೆ ಮತ್ತು ಶಿಲುಬೆಯಿಂದ ಆದಂಥ ಸಂರಕ್ಷಣೆ, ಕ್ರಿಸ್ತನಿಂದ ಆದಂಥ ಸಂರಕ್ಷಣೆ, ಶಿಲುಬೆ ಮತ್ತು ಕ್ರಿಸ್ತನಿಂದ ಆಗುವಂತಹ ಸಂರಕ್ಷಣೆಯನ್ನು ಇಂಥ ಪರಿಸ್ಥಿತಿಯಲ್ಲಿ ನಾವು ಆಲೋಚನೆ ಮಾಡುವಂಥದ್ದು ಬಹಳ ಸೂಕ್ತ ಎಂಬುದಾಗಿ ನಾನು ನಂಬ್ತೇನೆ. ಇಂಥ ಪರಿಸ್ಥಿತಿ, ಯಾಕೆಂದರೆ ನಮ್ಮ ಕಾಂಟೆಕ್ಸ್ಟ್, ನಮ್ಮ ಪರಿಸ್ಥಿತಿ, ಇದನ್ನು ನಾವು ದೂರ ನೋಡುವಾಗ, ನಮ್ಮ ಹಳ್ಳಿಗಳನ್ನು ನೋಡುವಾಗ, ನಿಮ್ಮ ಈ ಒಂದು ಚರ್ಚಿಂದ ಬಹುಶಃ ಒಂದು 10 ಕಿಲೋಮೀಟರ್ ದೂರ ಕನಕಪುರ ರೋಡಲ್ಲಿ ಹೋಗುವಾಗ ನಿಮ್ಗೆ ಎಷ್ಟೋ ಚರ್ಚ್ಗಳು ಸಿಗುತ್ತೆ, ನಿಮ್ಗೆ ಎಷ್ಟೋ ಜನರು ಕ್ರೈಸ್ತರು ಸಿಗ್ತಾರೆ. ಯಾವ ಹಳ್ಳಿಗಳಲ್ಲಿ ಚರ್ಚ್ಗಳು ಇರಲಿಲ್ವೋ, ಯಾವ ಸ್ಥಳದಲ್ಲಿ ಕ್ರೈಸ್ತರು ಇರಲಿಲ್ವೋ, ಅಂತಹ ಎಷ್ಟೋ ಸಾವಿರಾರು ಹಳ್ಳಿಗಳಲ್ಲಿ ಈ ದಿನ ಒಂದು ಮನೆ ಮೇಲೆ ಶಿಲುಬೆ ನೋಡ್ತೀರ. ನೀವು ಟ್ರಾವೆಲ್ ಮಾಡುವಾಗ ರಾತ್ರಿಯಲ್ಲಿ ನೋಡಬೇಕು, ಹಗಲೊತ್ತಲ್ಲಿ ಕಾಣದ ಅಷ್ಟು ಸ್ಪಷ್ಟತೆ ಇರೋದಿಲ್ಲ. ರಾತ್ರಿಯಲ್ಲಿ ನೀವು ಟ್ರಾವೆಲ್ ಮಾಡುವಾಗ ಕೆಂಪು ಶಿಲುಬೆ, ರಾತ್ರಿಯಲ್ಲಿ ನೀವು ಹೋಗುವಾಗ ವಾಕ್ಯಗಳು. ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಸಂದರ್ಭದಲ್ಲಿ ನಾವು ಕ್ರಿಸ್ತನ ಶಿಲುಬೆ ಮತ್ತು ಕ್ರಿಸ್ತನಿಂದ ಆಗುವಂಥ ಸಂರಕ್ಷಣೆಯ ಕುರಿತಾಗಿ ನಾವು ಧ್ಯಾನ ಮಾಡುವಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ನಿಮ್ಮನ್ನು ಆಮಂತ್ರಿಸ್ತೇನೆ. ಕ್ರಿಸ್ತನು ನಿಮ್ಮನ್ನು ಬಲಪಡಿಸಲಿ. ಕ್ರಿಸ್ತನು ಈ ವಿಷಯದಲ್ಲಿ ನಮ್ಮನ್ನು, ನಿಯೋಗದ ವಿಷಯದಲ್ಲಿ ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಮುಖ್ಯವಾಗಿ ನಮಗೆ ಪಾರಾಯಣಕ್ಕಾಗಿ ಓದಲ್ಪಟ್ಟಂಥ ಯೋಬನ ಪ್ರವಾದನ ಗ್ರಂಥ ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದಂತಹ ಒಂದು ಪುಸ್ತಕ. ಹಳೆ ಒಡಂಬಡಿಕೆಯಲ್ಲಿ ಯೋಬನ ಪ್ರವಾದನೆಯ ಗ್ರಂಥ, ಅದರಲ್ಲಿ ನಾವು ಬಹಳ ಸರಳವಾಗಿ, ಬಹಳ ಸಿಂಪಲಾಗಿ ನಮಗೆ ಯೋಬನ ಬಗ್ಗೆ ಗೊತ್ತಿರುವಂಥ ಸಂಕ್ಷಿಪ್ತ ಮಾಹಿತಿ ಅದೇನೆಂದರೆ, ಯೋಬನಿಗೆ ಶೋಧನೆ ಬಂತು, ಶೋಧನೆಯಲ್ಲಿ ಯೋಬನು ಜಯಿಸಿದ, ದೇವರು ಯೋಬನನ್ನು ಆಶೀರ್ವಾದ ಮಾಡಿದ. ಇದು ಹೇಗುಂಟಾಯಿತು? ಆತನಲ್ಲಿ ನಾವು ಕಾಣುವಂಥ ಶಮೆ, ಸಂಕಟ, ಯಾತನೆ ಮತ್ತು ಆತನ ನಂಬಿಕೆ, ಇವುಗಳನ್ನು ನಾವು ಒಳಹೊಕ್ಕು ನೋಡುವಾಗ, ಪುಸ್ತಕವನ್ನು, ಪ್ರವಾದನೆಯ ಗ್ರಂಥವನ್ನು, ದೈವಿಕ ಬರಹವನ್ನು ನಾವು ಓದುವಾಗ, ಅದು ನಿಜವಾಗಿಯೂ ಈ ದಿನದ ನಮ್ಮ ಧಾರ್ಮಿಕ ಆತ್ಮೀಕ ಜೀವನಕ್ಕೆ ಬಹಳ ಉತ್ತಮವಾದಂಥ ಒಂದು ಸ್ಫೂರ್ತಿದಾಯಕವಾದಂತಹ, ನಾವು ಎದುರಿಸುತ್ತಿರುವಂಥ ವಿಷಮ ಪರಿಸ್ಥಿತಿಗಳನ್ನು, ನಾವು ಹಾದು ಹೋಗುತ್ತಿರುವಂಥ ವಿಷಮ ಪರಿಸ್ಥಿತಿಗಳನ್ನು ಧೈರ್ಯವಾಗಿ, ಶುದ್ಧವಾಗಿ, ನಂಬಿಕೆಯಿಂದ, ಕ್ರಿಸ್ತನಿಂದ ಅಭಿಷೇಕಿತರಾಗಿ ನಾವು ಈ ಸಂದರ್ಭಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಯೋಬನ ಪುಸ್ತಕ ಅಂತಹ ಒಂದು ಸ್ಫೂರ್ತಿಯನ್ನು ಕೊಡುವುದಕ್ಕೆ ಬಹಳ ಹೆಸರುವಾಸಿಯಾದಂತಹ ಪುಸ್ತಕ ಯೋಬನಂತೆ. ಪ್ರಿಯ ಸಹೋದರ ಸಹೋದರಿ, ಆದ್ದರಿಂದ ಯೋಬನ ಪುಸ್ತಕ, ನಾವು ಓದಲ್ಪಟ್ಟಂಥ ಯೋಬನ ಪುಸ್ತಕದಲ್ಲಿ ಮುಖ್ಯವಾಗಿ ನಾವು ಕಾಣುವಂಥದ್ದೇನೆಂದರೆ ಯೋಬನ ಜೀವನ ಶೈಲಿ. ಯೋಬ ಎಂಬುದಾಗಿ ಹೇಳುವಾಗ, ಯೋಬನು ಎಂಬುದಾಗಿ ಅವನ ಹೆಸರನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ಗಾಡ್ಲಿ ರೆಸ್ಪಾನ್ಸ್ ಟು ಓವರ್ವೆಲ್ಮಿಂಗ್ ಇವಿಲ್ ಎಂಬುದಾಗಿ, ಅಂದರೆ ಅತಿಯಾಗಿ ಎದುರಾದಂಥ, ರಮಣೀಯವಾಗಿ ಎದುರಾದಂಥ, ಆಕರ್ಷಣೀಯವಾಗಿ ಎದುರಾದಂಥ ಶೋಧನೆಗಳ ವಿರುದ್ಧವಾಗಿ ದೈವೀಕ ಪ್ರತ್ಯುತ್ತರ. ನೋಡಿ, ಯೋಬ ಅಂದರೆ ಆಕರ್ಷಣೀಯ. ಶೋಧನೆ ಹೇಗೆ ಬರ್ತದೆ? ಶೋಧನೆ ಸುಮ್ಮನೆ ಏನೋ ಅಗ್ಲಿಯಾಗಿ ಬರಲ್ಲ. ಶೋಧನೆಯಲ್ಲಿ ಆಕರ್ಷಣೆ ಇರುತ್ತೆ. ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಅದರಲ್ಲಿ ಒಂದು ಆಸಕ್ತಿ, ಆಕರ್ಷಣೆ, ರಮಣೀಯ ಸ್ಥಿತಿ, ಲೋಕದಲ್ಲಿ ಅದು ಇನ್ನೆಲ್ಲೂ ಇಲ್ಲ, ಇಲ್ಲಿ ಮಾತ್ರ ಇದೆ. ಲೋಕದಲ್ಲಿ ನಮಗೆ ಇದನ್ನು ಮಾಡಿಬಿಟ್ರೆ ನಮಗೆ ಎಷ್ಟೋ ಆನಂದವಾಗ್ತದೆ, ಎಷ್ಟೋ ಖುಷಿ ಆಗ್ತದೆ, ಎಷ್ಟೋ ನಮಗೆ ಹಣ ಸಿಗ್ತದೆ, ಸಂಪಾದನೆ ಮಾಡ್ಬೋದು, ಈ ಕಾರ್ಯವನ್ನು ಮಾಡಿದ್ರೆ ನಾನು ಎಲ್ಲ ಕಡೆಯಲ್ಲಿ ಜಯಿಸ್ಬೋದು ಅಲ್ಲ. ಆಕರ್ಷಣೆ, ಒಂದು ಭರವಸೆ, ಶೋಧನೆಗಳು ಕೊಡುವಂಥ ಭರವಸೆ, ಸೈತಾನನ ತಂದೊಡ್ಡುವಂಥ ಭರವಸೆ. ನೀನು ಒಂದು ಸಾರಿ ನನಗೆ ಅಡ್ಡ ಬೀಳು, ಲೋಕವನ್ನೆಲ್ಲ ನಿನಗೆ ಕೊಟ್ಟು ಬಿಡ್ತೀನಿ. ನೋಡಿ, ಸ್ವಾಮಿಯವ್ರಿಗೆ ಬಿಡಲಿಲ್ಲ ಸೈತಾನ, ಈ ಲೋಕದ ಎಲ್ಲ ಆಸ್ತಿಯನ್ನು ನಿನಗೆ ಕೊಟ್ಬಿಡ್ತೇನೆ,
ಒಂದು ಸಾರಿ ಅಡ್ಡಬೇಡಿ. ನೋಡಿ, ಶೋಧನೆಯಲ್ಲಿ ಒಂದು ಆಕರ್ಷಣೆ ಇರುತ್ತೆ, ಶೋಧನೆಯಲ್ಲಿ ಒಂದು ರಮಣೀಯ ಸ್ಥಿತಿ ಇರುತ್ತೆ, ಒಂದು 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 ಡೀಪರ್ ಸ್ಯಾಟಿಸ್ಫ್ಯಾಕ್ಷನ್, ಎ ಡೀಪರ್ ಬಿಟ್ಟರ್ ಬ್ಯಾಡ್ ಅಗ್ಲಿ ಅನ್ಡಿವೈನ್ ಸ್ಯಾಟಿಸ್ಫ್ಯಾಕ್ಷನ್ ಸೈತಾನನು ಕೊಡುವಂಥದ್ದು. ಯೋಬ ಅಂದರೆ ಗಾಡ್ಲಿ ರೆಸ್ಪಾನ್ಸ್. ನೋಡಿ, ಎಲ್ಲವುಗಳಿಗೆ, ಈ ಶೋಧನೆಗಳಿಗೆ, ಈ ಲೋಕದಲ್ಲಿ ಇರುವಂಥ ಈ ಎಲ್ಲ ವಿಷಮ ಪರಿಸ್ಥಿತಿಯ ಆಕರ್ಷಣೆಗಳಿಗೆ ಕ್ರಿಸ್ತನಿಂದ ದೂರ ತೆಗೆದುಕೊಂಡು ಹೋಗುವಂತಹ ಈ ರೀತಿಯ ಸನ್ನಿವೇಶಗಳಿಗೆ ಯೋಬನ ದೈವಿಕ ಉತ್ತರ, ಯೋಬನ ಕ್ರಿಸ್ತೀಯ ವಿಶ್ವಾಸಯುಕ್ತವಾದಂತಹ ಉತ್ತರ. ಗಾಡ್ಲಿ, ಎ ಸ್ಪಿರಿಚುವಲ್ ರೆಸ್ಪಾನ್ಸ್, ಎ ಸ್ಪಿರಿಟ್ ಫಿಲ್ಡ್ ರೆಸ್ಪಾನ್ಸ್ ಟು ಓವರ್ವೆಲ್ಮಿಂಗ್ ಈವಿಲ್ ಅಟ್ಯಾಕ್ಸ್. ಅದನ್ನು ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯೋಬ ಅಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಮೀನಿಂಗ್. ಯೋಬ ಅಂದರೆ ಇಟ್ಸ್ ಎ ಗಾಡ್ಲಿ, ಡಿವೈನ್ಲಿ, ಎ ಸ್ಪಿರಿಚುವಲ್, ಎ ಸ್ಪಿರಿಟ್ ಫಿಲ್ಡ್ ರೆಸ್ಪಾನ್ಸ್ ಟು ದ ಓವರ್ವೆಲ್ಮಿಂಗ್. ಓವರ್ವೆಲ್ಮಿಂಗ್ ಅಂದ್ರೇನು? ಅತ್ಯುತ್ಸಾಹದಿಂದ ಬರುವಂಥ ಶೋಧನೆ, ಅತ್ಯುತ್ಸಾಹದಿಂದ ಬರುವಂಥ ಆಕರ್ಷಣೆ, ಪಾಪಕ್ಕೆ ಪ್ರೇರೇಪಿಸಲ್ಪಡುವಂಥ. ನೀನು ಇದೊಂದು ಸತಿ ಮಾಡು ಸರ್, ಒಂದೇ ಒಂದು ಸತಿ ಮಾಡು. ಅದಕ್ಕೆ ಯೋಬನ ದೈವಿಕ ಉತ್ತರ. ಯೋಬನ ಪ್ರವಾದನ ಗ್ರಂಥದಲ್ಲಿ ನಮಗೆ ಕಂಡುಬರುವ ಶಿಲುಬೆಯನ್ನು ಧ್ಯಾನ ಮಾಡುವಂಥ ಈ ಸಮಯದಲ್ಲಿ, ಶಿಲುಬೆಯನ್ನು, ಕ್ರಿಸ್ತನ ಶಿಲುಬೆಯನ್ನು ದೃಷ್ಟಿಸುವಂಥ ಈ ಸಮಯದಲ್ಲಿ, ಕ್ರಿಸ್ತನು ಅನುಭವಿಸಿದಂಥ ಯಾತನೆ, ಕ್ರಿಸ್ತನ ಎಲ್ಲ ವಿಧವಾದಂತಹ ಮನೋವ್ಯಥೆಗಳನ್ನು ಧ್ಯಾನ ಮಾಡುವಂಥ ಈ ಸಮಯದಲ್ಲಿ ಯೋಬನ ಪುಸ್ತಕದಿಂದ ನಮಗೆ ಯಾವ ಸ್ಫೂರ್ತಿ ಸಿಗ್ತದೆ, ಯೋಬನ ಹೇಳಿಕೆಗಳಿಂದ ನಮಗೆ ಯಾವ ಸ್ಫೂರ್ತಿ ಈ ಸಮಯದಲ್ಲಿ ದೊರಕ್ತದೆ. ಇನ್ನೂ ನಮ್ಮ ಲೆಂಟನ್ ಡೇಸ್ ಇನ್ನೊಂದು 14-15 ದಿನ ಇದೆ. ಈಸ್ಟರ್ ಸಂಡೆಗೆ ನೆಕ್ಸ್ಟ್ ಮಂತ್ 9 April 9 ಅಲ್ವಾ, April 9 ಅಲ್ಲಿಯ ತನಕ ನಮ್ಮ ಈ ಯಾತ್ರೆ ಸಾಗಬೇಕಲ್ಲ. ಉಪವಾಸ ಮಾಡೋರು, ನಾನು ಈ ಲೆಂಟಲ್ಲಿ ಶೇವಿಂಗ್ ಮಾಡಲ್ಲ ಅಂದವರು, ಗಡ್ಡ ಬಿಟ್ಬಿಡ್ತೇನೆ, ಮಾಂಸ ತಿನ್ನಲ್ಲ, ಡ್ರಿಂಕ್ಸ್ ಬಿಡ್ತೇನೆ, ಸ್ಮೋಕಿಂಗ್ ಬಿಡ್ತೇನೆ, ಏನೇನೋ ಹೇಳ್ತಾರೆ, ಒಳ್ಳೆ ಬಟ್ಟೆ ಎಲ್ಲ ಬಿಡ್ತೇನೆ, ಅದು ಆ ಪ್ರಯಾಣ ಮುಂದುವರಿಬೇಕಲ್ಲ, ಅದಕ್ಕೆ ನಾವು ಬಿಯಾಂಡ್ ಹೋಗ್ಬೇಕು ನಮ್ದು. ಸೊ ಇಂಥ ಸಂದರ್ಭದಲ್ಲಿ ನಾವು ಯೇಸು ಕ್ರಿಸ್ತನ ಶಿಲುಬೆಯನ್ನು ತದೇಕ ದೃಷ್ಟಿಯಲ್ಲಿ ಧ್ಯಾನ ಮಾಡುವಾಗ, ಯೇಸು ಕ್ರಿಸ್ತನ ಶಿಲುಬೆಯನ್ನು ನಾವು ಒಂದು ರೀತಿಯಾದಂಥ ಆತ್ಮೀಕ ತಳಹದಿಯಲ್ಲಿ ನಾವು ನೋಡುವಾಗ ಯೋಬನಿಂದ ನಮಗೆ ಯಾವ ಸ್ಫೂರ್ತಿ ಸಿಗ್ತದೆ, ಯೋಬನ ಜೀವಿತದಿಂದ ನಮಗೆ ಯಾವ ಸ್ಫೂರ್ತಿ ಸಿಗ್ತದೆ? 1 Corinthians 1:18 ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ಆದರೆ ದೇವರ ಸನ್ಮಾರ್ಗದಲ್ಲಿ ಕ್ರಿಸ್ತನಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಇಟ್ಸ್ ಎ ಪವರ್. ಸೊ ನಾವು ಸತ್ಯವೇದದ ಹೊರತಾಗಿ ಶಿಲುಬೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವೇದದ ಹೊರತಾಗಿ ಒಂದು ವೇಳೆ ನಾವು ಶಿಲುಬೆಯನ್ನು ದೃಷ್ಟಿಸುವುದಾದರೆ, ಸತ್ಯವೇದದ ಆಧಾರವನ್ನು ಬಿಟ್ಟು ನಾವು ಶಿಲುಬೆಯನ್ನು ದೃಷ್ಟಿಸುವಾಗ ಅಲ್ಲಿ ಏನಿದೆ? ರೋಮನ್ನರ ದುರಾಡಳಿತ, ರೋಮ್ ಸಾಮ್ರಾಜ್ಯದ ಕಠೋರ ಶಿಕ್ಷೆ, ರೋಮ್ ಸಾಮ್ರಾಜ್ಯದ ಅನ್ಯಾಯದ ತೀರ್ಪು, ರೋಮ್ ಸಾಮ್ರಾಜ್ಯದ ಅತ್ಯುನ್ನತ ಭ್ರಷ್ಟಾಚಾರ, ರೋಮ್ ಸಾಮ್ರಾಜ್ಯದ ಅತ್ಯುನ್ನತ ಲೌಕಿಕತೆ, ಇವುಗಳು ನಮಗೆ ದೊರಕ್ತದೆ. ಆದರೆ ನಾವು ಕ್ರಿಸ್ತನ ಶಿಲುಬೆಯನ್ನು ದೃಷ್ಟಿಸುವಂಥವರಾಗಿದ್ದೇವೆ. ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಂಥ ಯೇಸುವನ್ನು, ಯಾವ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಯೇಸು ಕೊಟ್ಟನೋ ಆ ಘಟನೆಯ ನಂತರ ನಾವು ಶಿಲುಬೆಯನ್ನು ದೃಷ್ಟಿಸುವಂಥವರಾಗಿದ್ದೇವೆ. ವಿ ಲುಕ್ ಅನ್ ಟು ದ ಕ್ರಾಸ್ ಆಫ್ಟರ್ ದ ಡೆತ್ ಆಫ್ ಕ್ರೈಸ್ಟ್. ನಾವು ಆ ಶಿಲುಬೆಯ, ಕ್ರಿಸ್ತನು ತನ್ನ ಮರಣವನ್ನು ಅನುಭವಿಸಿದಂಥ ನಂತರದ ಶಿಲುಬೆಯನ್ನು ನಾವು ಅಲ್ಲಿ ದೃಷ್ಟಿಸುವಾಗ ಯೋಬನಿಂದ ನಮಗೆ ಗೊತ್ತಾಗುವಂಥ ಸುಂದರವಾದಂಥ ಸಂಗತಿಗಳು,
ಬಹುಶಃ ಯೋಬನಿಗೆ ಉಂಟಾದಂತಹ, ಯೋಬನಿಗೆ ಮೈಯೆಲ್ಲ ಹುಣ್ಣಾಯಿತು, ಯೋಬನಿಗೆ ತನಗಿದ್ದಂಥ ಆಸ್ತಿ ಎಲ್ಲವನ್ನ ಆತನು ಕಳಕೊಂಡನು, ಯೋಬನಿಗೆ ತನಗಿದ್ದಂಥ ಸಮೃದ್ಧಿ ಎಲ್ಲ ಹೋಯಿತು. ನಾವು ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಎಲ್ಲ ಹೋಯಿತು. ಮತ್ತು ಯೋಬನಿಗೆ ಈ ಶೋಧನೆಯನ್ನು, ಈ ಕಷ್ಟವನ್ನು ಬರಮಾಡಿದಂಥವನು ನಂಬಿಗಸ್ತನಾದ ಕರ್ತನು. ಯೋಬನ ವಿಷಯದಲ್ಲಿ ನಂಬಿಗಸ್ತನಾದ ಕರ್ತನು ತಾನೇ ಯೋಬನಿಗೆ ಈ ಎಲ್ಲ ಸಂಗತಿಗಳನ್ನು ಬರಮಾಡುತ್ತಾನೆ. ಈ ಎಲ್ಲ ಸಂಗತಿಗಳಲ್ಲಿ ನೋಡಿ, ನಾವು ಐದು ಅಂಶಗಳನ್ನು ನೋಡ್ತೇವೆ, ಫೈವ್ ಥಿಂಗ್ಸ್. ಮೊದಲನೇದು, ದೇವರು ನಮ್ಮನ್ನು ಆರೈಕೆ ಮಾಡ್ತಾನೆ, ಗಾಡ್ ಕೇರ್ಸ್. ದೇವರು ನಮ್ಮನ್ನು ಕೈ ಬಿಡುವ ಆತನಲ್ಲ, ದೇವರು ನಮ್ಮನ್ನು ತೊರೆದು ಬಿಡುವ ಆತನಲ್ಲ. ಶೋಧನೆ ಬಂದಾಕ್ಷಣ, ಶೋಧನೆ ಬಂದಾಕ್ಷಣ ದೇವರು ನಮ್ಮನ್ನು ಕೈಬಿಟ್ಟಿದ್ದಾನೆ ಎಂಬುದಾಗಿ ಅಲ್ಲ. ನಮಗೆ ಕಷ್ಟಗಳು ಎದುರಾದಾಗ, ನಮಗೆ ತೊಂದರೆಗಳು, ಮೂದಲಿಕೆಗಳು, ನಮ್ಮ ಜೀವಮಾನ ಕಾಲದಲ್ಲಿ ಎದುರಾಗುವಂಥ ಬಾಧೆಗಳು ಬಂದಾಕ್ಷಣ ಕರ್ತನು ನಮ್ಮನ್ನು ಕೈಬಿಟ್ಟಿದ್ದಾನೆ ಎಂಬುದಾಗಿ ಅರ್ಥ ಅಲ್ಲ. ಬದಲಾಗಿ ಗಾಡ್ ಕೇರ್ಸ್, ದೇವರು ನಮ್ಮನ್ನು ಆರೈಕೆ ಮಾಡುವಂಥ ಒಂದು ವಿಧ, ಕರ್ತನು ನಮ್ಮನ್ನು ನೋಡುವಂತಹ ವಿಧ, ದೇವರು ನಮ್ಮನ್ನು ಆರೈಕೆ ಮಾಡ್ತಾನೆ. ಯೋಬನ ಜೀವಿತದಲ್ಲಿ ನೋಡುವಾಗ ಯೋಬನನ್ನು ದೇವರು ಆರೈಕೆ ಮಾಡಿದನು. ಹಿ ಹ್ಯಾಸ್ ದ ಪವರ್ ಟು ಹೆಲ್ಪ್. ಈ ರೀತಿಯ ಶೋಧನೆಗಳು ಬರುವಾಗ, ಈ ರೀತಿಯ ಕೊರತೆಗಳು ಬರುವಾಗ, ಈ ರೀತಿಯ ಸೈತಾನನ ಊರ್ಲುಗಳು ನಮಗೆ ಎದುರಾಗುವಾಗ, ನಮ್ಮನ್ನು ಸೈತಾನನು ನಮ್ಮ ಆತ್ಮಿಕ ಜೀವನದಿಂದ ವಿಮುಖರನ್ನಾಗಿ ಮಾಡುವಾಗ, ಮತ್ತು ನಮ್ಮ ಕ್ರೈಸ್ತ ವಿಶ್ವಾಸವನ್ನು ಅಲ್ಲಗಳೆಯುವಂತಹ ಪರಿಸ್ಥಿತಿಗಳು ಎದುರಾದಾಗ, ದೇವರು ನಮಗೆ ಸಹಾಯ ಮಾಡ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅಂಥ ಸಮಯದಲ್ಲಿ, ಕ್ಲಿಷ್ಟಕರ ಸಮಯದಲ್ಲಿ ದೇವರು ನಮ್ಮ ಸರ್ವಶಕ್ತನಾಗಿದ್ದಾನೆ. ಆತನು ಎಲ್ ಶಡಾಯ್, ಆತನು ನಮ್ಮನ್ನು ಸದಾಕಾಲ ಪ್ರೀತಿ ಮಾಡುವಂಥ ಇಮ್ಮಾನುವೇಲನಾಗಿದ್ದಾನೆ. ತನ್ನ ಪ್ರಸನ್ನತೆಯನ್ನು ನಮ್ಮಿಂದ ದೂರ ತೆಗೆದುಕೊಂಡು ಹೋಗದ ಹಾಗೆ ಆತನು ನಮ್ಮೊಂದಿಗೆ ಇರುವಂಥವನಾಗಿದ್ದಾನೆ. ಮತ್ತು ಮೂರನೇದಾಗಿ, ಗಾಡ್ ವಿಲ್ ಜಡ್ಜ್ ಈವಿಲ್. ದೇವರು ಕೆಟ್ಟದ್ದನ್ನು ತೀರ್ಮಾನ ಮಾಡುವ ಆತನಾಗಿದ್ದಾನೆ, ಕೆಟ್ಟದ್ದನ್ನು ಆತನು ಶಿಕ್ಷಿಸುವ ಆತನಾಗಿದ್ದಾನೆ. ಗಾಡ್ ವಿಲ್ ಪನಿಶ್, ಗಾಡ್ ವಿಲ್ ಜಡ್ಜ್ ಈವಿಲ್, ಮತ್ತು ಹೀ ವಿಲ್ ಯೂಸ್ ಅವರ್ ಟ್ರಯಲ್ಸ್ ಫಾರ್ ಗುಡ್. ನಮಗಾಗುವಂತಹ ಶೋಧನೆಗಳನ್ನು ಆನಂದ ಭಾಷ್ಪವಾಗಿ ಆತನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ನಮಗಾಗುವಂತಹ ಎಲ್ಲ ರೀತಿಯಾದಂತಹ ಮೂದಲಿಕೆ, ನಮಗಾಗುವಂತಹ ಹಿನ್ನಡೆ, ಅವಮಾನ, ಪರಿಹಾಸ್ಯ, ಇವೆಲ್ಲವುಗಳನ್ನು ಹೋಗಲಾಡಿಸಿ ನಮ್ಮ ಆತ್ಮೀಕ ಜೀವನದಲ್ಲಿ ನಾವು ಕಣ್ಣುಗಳನ್ನು ಎತ್ತಿ ಪರಲೋಕದ ಕಡೆಗೆ ನೋಡುವಾಗ ನಾವೇನಂತ ಹೇಳ್ತೇವೆ ಕೊನೆಗೆ? ಪ್ರಕಟಣೆ 7:12 ದಯಮಾಡಿ ತೆಗೆರಿ. ಪ್ರಕಟಣೆ 7:12 ನಾವೆಲ್ಲರೂ ಕಮ್ಯೂನಿಯನ್ ತಗೊಂಡು ಹೇಳ್ತೇವಲ್ಲ, ಆಮೇನ್ ಆಮೇನ್. ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾ ಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿ ಇರಲಿ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಜೀವನ ಕ್ರಮಕ್ಕೆ ಕರ್ತನು ನಮ್ಮನ್ನು ನಡೆಸ್ತಾನೆ. ಲೈಫ್ ವೋಂಟ್ ಬಿ ಪ್ಯಾಥೆಟಿಕ್ ಆರ್ ಸಫರಿಂಗ್ ಲೈಕ್ ದಿಸ್ ಫಾರ್ ಎವರ್. ನಾವು ಯೋಬನ ಜೀವನದಲ್ಲಿ ತಿಳಿದುಕೊಳ್ಳುವಾಗ ನಮ್ಮ ಜೀವನ ಪೂರ್ತಿ ನಾವು ಕಷ್ಟವನ್ನೇ ಅನುಭವಿಸ್ತಾ ಇರ್ತೇವೆ ಎಂಬುದಾಗಿ ಸಂದೇಶವನ್ನು ದೇವರು ಕೊಡೋದಿಲ್ಲ. ಶೋಧನೆಗಳು ಬರುವಾಗ ಅದು ತಾತ್ಕಾಲಿಕ, ಕೊರತೆಗಳು ಎದುರಾದಾಗ ಅದು ತಾತ್ಕಾಲಿಕ, ಮೂದಲಿಕೆಗಳು ಎದುರಾದಾಗ ಅದು ತಾತ್ಕಾಲಿಕ. ಕರ್ತನಿಗೆ ಗೊತ್ತು ಅದನ್ನು ಯಾವಾಗ ನಿಲ್ಲಿಸಬೇಕೆಂಬುದಾಗಿ. ನಾವು ಕೊನೆಯ ಅಧ್ಯಾಯವನ್ನು ನೋಡುವಾಗ, ಇಷ್ಟೆಲ್ಲ ಆದಮೇಲೆ ಕೊನೆಯ ಅಧ್ಯಾಯದಲ್ಲಿ ಯೋಬನ ಪ್ರವಾದನ ಗ್ರಂಥ 42 ಅಧ್ಯಾಯನ ಓದಿಕೊಂಡ ಹಾಗೆ ಆತನಿಗಿದ್ದಂಥ ಎಲ್ಲ ಆಸ್ತಿಗಳನ್ನು ದೇವರು ದ್ವಿಗುಣಗೊಳಿಸುವಂಥದ್ದನ್ನು ನಾವು ನೋಡ್ತೇವೆ. ಆತನಿಗಿದ್ದಂಥ ಎಲ್ಲ ಆಸ್ತಿಗಳು, ಯೋಬನ ಆಸ್ತಿಗಳೆಲ್ಲವೂ ದ್ವಿಗುಣಗೊಳ್ತದೆ.
ನಾವು 42:12 ವಚನದಲ್ಲಿ ನೋಡುವಾಗ 7,000 ಕುರಿಗಳಿದ್ದಂಥದ್ದು 14, 3,000 ಒಂಟೆಗಳಿದ್ದದ್ದು 6,000, 500 ಕತ್ತೆಗಳಿದ್ದಂಥದ್ದು 1,000 ಮತ್ತು ಹೆಣ್ಣು ಕತ್ತೆಗಳು 500 ಇದ್ದದ್ದು. ಹೀಗೆ ಎಲ್ಲವನ್ನು ನೋಡುವಾಗ ಯೋಬನು ದೇವರ ಆಶೀರ್ವಾದವನ್ನು ನೆನಪಿಸಿಕೊಂಡಂಥವನಾಗಿ ತನ್ನ ಹೆಣ್ಣು ಮಕ್ಕಳಿಗೆ, 3 ಹೆಣ್ಣು ಮಕ್ಕಳು ಆತನಿಗೆ, 7 ಮಕ್ಕಳು, ಅವರಿಗೆ ಹೆಸರನ್ನು ಇಡ್ತಾನೆ. ಆ ಹೆಸರುಗಳು ದೈವಿಕ ಅನ್ವರ್ಥ ನಾಮದಿಂದ ಕೂಡಿರ್ತದೆ. ಮೊದಲನೇದಾಗಿ ಆತನು ಜಮೀಮಾ ಎಂಬುದಾಗಿ ತನ್ನ ಮೊದಲನೇ ಮಗಳಿಗೆ, ಹೆಣ್ಮಕ್ಳು ಭಾಳ ಖುಷಿ ಪಡಿ, ಯೋಬನು ಹೆಣ್ಮಕ್ಳಿಗೆ ಮಾತ್ರ ಹೆಸರಿಟ್ಟರು, ಗಂಡ್ಮಕ್ಳಿಗೆ ಹೆಸರಿಟ್ಟಿಲ್ವೋ ಗೊತ್ತಿಲ್ಲ, ಆಯ್ತಲ್ಲ, ಹೆಣ್ಣು ಮಕ್ಕಳಿಗೆ ಭಾಳ ಖುಷಿ ಆಗ್ಬೇಕು. ಜಮೀಮಾ, ಯಾರಾದರೂ ಇದ್ದೀರಾ? ಜಮೀಮಾ ಇರ್ತಾರೆ ಕ್ರಿಶ್ಚಿಯನ್ಸಲ್ಲಿ, ಕ್ರಿಶ್ಚಿಯನ್ ಸರ್ಕಲ್, ಇಟ್ಸ್ ಎ ಬಿಬ್ಲಿಕಲ್ ನೇಮ್. ಯಾರಾದರೂ ಜಮೀಮಾ ಇದ್ದಾರೆ, ನನಗೆ ಗೊತ್ತಿರೋರು ಇದ್ದಾರೆ. ಆದರೆ ಅದರ ಅರ್ಥ, ಅದರ ಅರ್ಥ ಏನಂದರೆ ಪ್ಯೂರ್ ಆ್ಯಂಡ್ ಜೆಂಟಲ್ ಲೈಕ್ ಎ ಡವ್. ಅದರ ಅರ್ಥ ಪರಿಶುದ್ಧ, ಪಾರಿವಾಳದಂತೆ ಪರಿಶುದ್ಧ, ನಿರ್ದೋಷ ಮತ್ತು ಹಸನ್ಮುಖಿ, ಯಾವ ಲೋಪದೋಷ ಇರೋದಿಲ್ಲ, ಪಾರಿವಾಳದಂತೆ. ಮತ್ತು ಎರಡನೇದಾಗಿ ಕೆಝಿಯಾ, ಕೆಝಿಯಾ ಅಂದರೆ ಇಂಡಿಪೆಂಡೆಂಟ್, ಅಡಾಪ್ಟಬಲ್, ಹಾನರಬಲ್. ಕೆಝಿಯಾ ಎಂಬುದಾಗಿ ನೋಡುವಾಗ ಗೌರವಾನ್ವಿತವಾದಂಥದ್ದು ಮತ್ತು ಒಪ್ಪಿಕೊಳ್ಳುವಂಥದ್ದು ಮತ್ತು ಸ್ವತಂತ್ರವಾದಂಥದ್ದು. ಮತ್ತು ಮೂರನೇ ಮಗಳಿಗೆ ಹೆಸರಿಡ್ತಾನೆ ಕೆರೆನ್ ಹಪುಕ್. ಕೆರೆನ್ ಹಪುಕ್ ಅಂದರೆ ಅಂದಿನ ಕಾಲದಲ್ಲಿ ಕಣ್ಕಪ್ಪನ್ನು, ಕಣ್ಕಪ್ಪ ಹಚ್ಕೋತಿರಲ್ಲ ಕಾಡಿಗೆ ಅಂತಿರಲ್ಲ, ಅದನ್ನು ಆ ರೀತಿಯ ಒಂದು ಸೌಂದರ್ಯವರ್ಧಕವನ್ನು ಕೂಡಿಡುವಂತಹ ಕೊಂಬು ನೋಡಿ, ಹಾರ್ನ್, ದ ಹಾರ್ನ್, ಅ ಚೈಲ್ಡ್ ಆಫ್ ಬ್ಯೂಟಿ, ಸಕ್ಸಸ್ ಓರಿಯೆಂಟೆಡ್, ಇನಿಷಿಯೇಟಿವ್, ಇನ್ಫ್ಲೂಯೆನ್ಷಿಯಲ್, ಫ್ರೆಂಡ್ಲಿ, ಸ್ಪಿರಿಚುಯಲ್, ಕ್ರಿಯೇಟಿವ್, ಎಕ್ಸ್ಪ್ರೆಸಿವ್, ಹ್ಯುಮ್ಯಾನಿಟೇರಿಯನ್, ಹೆಲ್ಪ್ಫುಲ್. ಪ್ರಿಯ ಸಹೋದರ ಸಹೋದರಿ ನೋಡಿ, ತನ್ನ ಹೆಣ್ಣು ಮಕ್ಕಳಿಗೆ ಎಂಥ ಅನುಭವಪೂರ್ವಕವಾಗಿ ಆತನ ಹೆಸರಿಡ್ತಾನೆ. ಯಾಕಂದರೆ ಆತನು ಅಂತಹ ಶೋಧನೆಯನ್ನು ದಾಟಿ ಬಂದಿರ್ತಾನೆ, ಅಂತಹ ಒಂದು ಕರ್ತನ ಜೊತೆಗೂಡಿದಂಥವನಾಗಿ ಕರ್ತನ ಆತ್ಮೀಕ ಒಡನಾಟದಿಂದ. ನಾವು 42 ನಾವು ಯೋಬನ ಪ್ರವಾದನ ಗ್ರಂಥದಲ್ಲಿ ನೋಡುವಾಗ ಬಹಳ ಸುಂದರವಾದಂಥ ರೀತಿಯಲ್ಲಿ ಈವನ್ ದೇವರು ತನ್ನ ಯೋಬನ ಸ್ನೇಹಿತರನ್ನು ಕೂಡ ಖಂಡಿಸುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ಯೋಬನ ಸ್ನೇಹಿತರು ಆತನನ್ನು, ಕರ್ತನನ್ನು ದೂಷಿಸುವುದಕ್ಕೆ, ಕರ್ತನನ್ನು ಆರೋಪಿಸುವುದಕ್ಕೆ ಪ್ರೇರೇಪಿಸ್ತಾರೆ ಆ ಯೋಬನ ಹೆಂಡತಿಯು ಒಳಗೂಡಿ. ಆದರೆ ನಾವು ಕೊನೆಯಲ್ಲಿ ನೋಡುವಾಗ ಯೋಬನನ್ನು ಕರ್ತನು ಆಶೀರ್ವಾದ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆಶೀರ್ವಾದ ಮಾಡಿದ ರೀತಿಯಿಂದ ಯೋಬನು ಸಂತೋಷಗೊಂಡಂಥವನಾಗಿ ತನ್ನ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಹೆಸರುಗಳನ್ನು ಆತನು ಇಡುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪಾವನ ದಿವಸಗಳಲ್ಲಿ ದಾಟಿ ಹೋಗ್ತಾ ಇದ್ದೇವೆ. ನಾವು ಈ ಕ್ರಿಸ್ತನ ಶಿಲುಬೆಯನ್ನು ದೃಷ್ಟಿಸುವಾಗ, ಕ್ರಿಸ್ತನ ಒಂದು ಯಾತನೆಯನ್ನು ಧ್ಯಾನ ಮಾಡುವಾಗ, ನಾವು ಕ್ರಿಸ್ತನ ದೈವೀಕತೆಯನ್ನು ದೃಷ್ಟಿಸಬೇಕಾಗಿದೆ, ಕ್ರಿಸ್ತನು ಕೊಡುವಂತಹ ಸ್ವಸ್ಥತೆಯನ್ನು ನಾವು ನೋಡಬೇಕಾಗಿದೆ, ಕ್ರಿಸ್ತನು ಕೊಡುವಂತಹ ಒಂದು ಪರಲೋಕದ ಆಶೀರ್ವಾದವನ್ನು ನಾವು ನೆನಪಿಸಿಕೊಳ್ಳಬೇಕಾಗಿದೆ. ಆದುದರಿಂದ ನಾವು ಬಾರ್ತಿಮಾಯನ ದೃಷ್ಟಾಂತದಲ್ಲಿ ನೋಡುವಾಗ ಆತನಿಗೆ ಕಣ್ಣಿರಲಿಲ್ಲ, ಆದರೆ ಯಾವಾಗ ಆತನು ಕೂಗಿಕೊಂಡನು, ಮೆಸ್ಸಿಯನೇ, ರಕ್ಷಕನೇ, ದಾವೀದ ಕುಮಾರನೇ ಎಂಬುದಾಗಿ ಕೂಗಿಕೊಳ್ಳುವಾಗ ಅಲ್ಲಿ ಕ್ರಿಸ್ತನು ಆತನನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡುವಾಗ ಅಲ್ಲಿರುವಂಥ ಬಹಳ ಸೊಗಸಾದಂತಹ ರೆಸ್ಟೋರೇಷನ್, ಅಲ್ಲಿರುವಂಥ ಒಂದು ಕ್ರಿಸ್ತನು ಕೊಡುವಂಥ ಆಶೀರ್ವಾದವನ್ನು ನಾವು ಅಲ್ಲಿ ಈ ಪಾವನ ದಿವಸಗಳಲ್ಲಿ ನಾವು ನೋಡಲೇಬೇಕಾಗ್ತದೆ. ಯಾಕೆಂದರೆ ಆತನು ಪಾಪಗಳ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನು ಬದುಕಿಸಿರಲಾಗಿ ನಾವು ಆತನಿಗೆ ಸ್ತೋತ್ರವನ್ನು ಹೇಳಬೇಕು. ಇದುವೇ ಕ್ರಿಸ್ತನು
ಮತ್ತು ಆತನ ಶಿಲುಬೆ ನಮಗೆ ಕೊಡುವಂತಹ ಸ್ವಸ್ಥತೆ. ಮತ್ತೆ ಅದೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಹಾಗೆ ನೀವು ಹಿಂದೆ ಕೃಪೆಯಲ್ಲಿ ಸೇರಿದವರ ಆಗಿರಲಿಲ್ಲ, ಆದರೆ ಈಗ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಆತನ ಕೃಪಾತಿಶಯದಲ್ಲಿ ಸೇರಿಸಿದಾತನಾಗಿದ್ದಾನೆ. ಎಲ್ಲ ಪಾಪಗಳು ಪರಿಹಾರವಾಯಿತು, ಎಲ್ಲ ಮೂದಲಿಕೆಗಳು ಪರಿಹಾರವಾಯಿತು, ಎಲ್ಲ ಕೊರತೆಗಳು ನೀಗಿದವು, ಎಲ್ಲ ರೀತಿಯಾದಂತಹ ಅಶುದ್ಧತ್ವ ಹೋಯಿತು, ಎಲ್ಲ ರೀತಿಯಾದಂತಹ ಬೇಸರಿಕೆಗಳು ಮತ್ತು ಎಲ್ಲ ರೀತಿಯಾದಂತಹ ಒಂದು ರೀತಿಯಾದಂತಹ ಆತ್ಮಿಕ ಜೀವನವನ್ನು ನಲ್ಲಿಫೈ ಮಾಡುವಂತಹ ಸ್ಥಿತಿಗತಿಗಳು ಕ್ರಿಸ್ತನಿಂದ ದೂರವಾಗಿ ಹೋದವು. ದೇವರ ಕರುಣೆಯಿಂದ, ದೇವರ ಮಧ್ಯಸ್ಥಿಕೆಯಿಂದ ಎಲ್ಲವೂ ದೂರವಾಗಿ ಹೋಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಇಂತಹ ಪಾವನ ದಿವಸಗಳಲ್ಲಿ ಕ್ರಿಸ್ತನು ಕೊಡುವ ಸ್ವಸ್ಥತೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆಯೋ? ಕ್ರಿಸ್ತನು ಕೊಡುವಂಥ ಆತನ ಕೃಪೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥವರಾಗಿದೆಯೋ? ಇದನ್ನು ಕ್ರಿಸ್ತನು ಬಯಸುವಂತನಾಗಿದ್ದಾನೆ. ಪ್ರಿಯ ಮಗನೇ ಮಗಳೇ, ನಾನು ನಿನಗಾಗಿ ಶಿಲುಬೆಯಲ್ಲಿ ನನ್ನನ್ನು ಸಮರ್ಪಿಸಿಕೊಂಡೆ, ನೀನು ನನಗಾಗಿ ಸಮರ್ಪಿಸಿಕೊಳ್ಳುತ್ತೀಯೋ? ನಾನು ನಿನಗಾಗಿ ಶಿಲುಬೆಯಲ್ಲಿ ಯಾತನೆಯನ್ನು, ದುಃಖವನ್ನು, ಪರಿಹಾಸ್ಯವನ್ನು ಅನುಭವಿಸಿದೆ, ನೀನು ನಿನ್ನನ್ನು ನನಗಾಗಿ ಸಮರ್ಪಿಸಿದೆ. ಸಹೋದರ ಸಹೋದರಿಯರೇ, ನಮ್ಮ ಜೀವನ ಕಾಲದಲ್ಲಿ, ನಮ್ಮ ವೈಯಕ್ತಿಕ ಬಾಳಿನಲ್ಲಿ ಹೇಳಿಕೊಳ್ಳಲಾರದಂಥ ದುಃಖದಿಂದ ನಾವು ಸಾಗುತ್ತಾ ಇರಬಹುದು, ಬಹುಶಃ ಯಾರಿಗೂ ಶೇರ್ ಮಾಡೋಕ್ಕಾಗಲ್ಲ. ಆದರೆ ಕ್ರಿಸ್ತನ ಬಳಿಗೆ ನಾವು ಬರುವಾಗ ಕ್ರಿಸ್ತನು ನಮ್ಮ ದುಃಖವನ್ನು ಹೋಗಲಾಡಿಸಿ ನಮಗೆ ಆನಂದವನ್ನು ತರುವಂತನಾಗಿದ್ದಾನೆ. ಕೀರ್ತನೆಗಳ ಗ್ರಂಥದಲ್ಲಿ ನಾವು 120 ಕೀರ್ತನೆಯಲ್ಲಿ ಓದುವಾಗ ನಾವು ಹರ್ಷದಿಂದ ಸಿವುಡುಗಳನ್ನು ನಾವು ಕೊಯ್ಯುವಂಥವರಾಗಿದ್ದೇವೆ. 126 ಕೀರ್ತನೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಈ ರೀತಿಯಲ್ಲಿ ಹೇಳಿದೆ. 126 ಕೀರ್ತನೆ, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಯಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನೋ ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುವನು. ನಮ್ಮ ಜೀವನ ಹಾಗಾಗಿ, ನಮ್ಮ ಕ್ರೈಸ್ತ ಜೀವನ ದುಃಖದಲ್ಲಿ ಕೊನೆಗೊಳ್ಳಬಾರದು. ನಮ್ಮ ಕ್ರೈಸ್ತ ಜೀವನ ಅದು ಶೋಧನೆಯಲ್ಲಿ ಕೊನೆಗೊಳ್ಳಬಾರದು, ಬದಲಾಗಿ ಜಯದಲ್ಲಿ ನಾವು ನಮ್ಮ ಕ್ರೈಸ್ತ ಜೀವಿತವನ್ನು ಮುಂದೆ ಸಾಗಬೇಕು. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಾರ್ಥಿಸೋಣ. ಕೃಪಾಳು ಕರ್ತನೇ, ಈ ಪವಿತ್ರ ಧ್ಯಾನ ಸಮಯದಲ್ಲಿ ನಮ್ಮನ್ನು ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದು ಮಾತ್ರವಲ್ಲದೆ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದೀ, ಸ್ಫೂರ್ತಿಯನ್ನು ಕೊಟ್ಟಿದ್ದೀ. ಈ ಲೋಕಾರಣ್ಯ ಯಾತ್ರೆಯಲ್ಲಿ ಕರ್ತನೇ, ನಿನ್ನ ಶಿಲುಬೆಯನ್ನು ದೃಷ್ಟಿಸುವಾಗ ನಮಗೆ ಬೇಕಾದ ಆತ್ಮೀಕ ಬಲವನ್ನು ನೀನು ದಯಪಾಲಿಸಿಕೊಟ್ಟಿರುವುದಕ್ಕಾಗಿ ನಿನಗೆ ಅತ್ಯಂತ ದೀನತೆಯಿಂದ ವಂದನೆಗಳನ್ನು ಸಲ್ಲಿಸ್ತೇವೆ. ನಾವು ಅಶಕ್ತರು, ನೀನು ಮಾತ್ರ ಸರ್ವಶಕ್ತನು. ನಾವು ಬಲಹೀನರು, ಕರ್ತನೇ, ನೀನು ಮಾತ್ರ ಪರಿಪೂರ್ಣನು. ನಾವು ಏನೂ ಅಲ್ಲದವರು, ಆದರೆ ನೀನು ಮಾತ್ರ ಸರ್ವವ್ಯಾಪಿ, ಸರ್ವಶಕ್ತನು. ನಿನ್ನ ಪರಿಶುದ್ಧ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಧ್ಯಾನ ಸಮಯವನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಿ ಯೇಸುವಿನ ಮೂಲಕ ಪ್ರೀತಿ ಭಕ್ತಿ ತಾಳ್ಮೆಯಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್. ಶಿಲುಬೆ
ಮತ್ತು ಪುನರ್ನಿರ್ಮಿಸುವ ಕ್ರಿಸ್ತನು. ಈ ಒಂದು ತಲೆ ಬರಹದ ಉದ್ದೇಶದ ಅಡಿಯಲ್ಲಿ ಯೋಬನ ಜೀವನ ಚರಿತ್ರೆ, ಯೋಬನ ಪುನರ್ ನಿರ್ಮಾಣಗೊಂಡಂಥ ಜೀವನ ನಮ್ಮ ಜೀವನದ ಹಾದಿ ಕೂಡ. ಮೋಡದಂತೆ ಬೇನೆ ಬೇಸರಿಕೆ ದುಃಖ ದುಗುಡ ಇವುಗಳು ಮರೆಯಾದೊಡೆ ಸೂರ್ಯನ ಕಿರಣಗಳು ಮರುಜೀವವನ್ನು ನೀಡುವಂತೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮ ಹಾದಿಯನ್ನು ಪುನರ್ ನಿರ್ಮಿಸುವಂತಹ ಕರ್ತನು. ಈ ವಿಷಯದಲ್ಲಿ ಉತ್ತಮ ವಾಕ್ಯ ಸಂದೇಶವನ್ನು ನೀಡಿದಂಥ ಅಯ್ಯನವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ದೇವರು ಅವರನ್ನು ಅವರ ಸೇವೆಯಲ್ಲಿ ಬಲಪಡಿಸಲಿ. ನಾವು ನೆರೆದು ನಿಂತುಕೊಳ್ಳೋಣ. ನಾವು ನಂಬಿರುವ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬಿಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸ್ತೋಳಗಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾದ ತಂದೆಯಾದ ದೇವರ ಬಲಭಾಷೆಯಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸಲು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ದಯಮಾಡಿ ಕುಳಿತುಕೊಳ್ಳಿಸುವ ಪ್ರಕಟಣೆಗಳನ್ನು ಕೇಳೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರರೇ ಹಾಗೂ ಸಹೋದರಿಯರೇ, ಆರಾಧನೆಯಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರನ್ನು ಪ್ರಭು ಯೇಸುವಿನ ಹೆಸರಿನಲ್ಲಿ ವಂದಿಸಿ ಸ್ವಾಗತಿಸುವರಾಗಿದ್ದೇನೆ. ಇಂದು ವಾಕ್ಯ ಸಂದೇಶವನ್ನು ನೀಡಿದ ರೆವರೆಂಡ್ ಡಾಕ್ಟರ್ ಎಸ್ ವಿಲಿಯಂ ಜೋನ್ಸ್ ಅವರಿಗೆ ನಮ್ಮ ಸಭೆಯ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಆರಾಧನೆಯ ತರುವಾಯ ತಾವೆಲ್ಲರೂ ಅನ್ಯೋನ್ಯತೆಯಲ್ಲಿ ಕಾಫಿಯನ್ನು ಸ್ವೀಕರಿಸುವಂತೆ ವಿನಂತಿ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವವರು 26 ಮಾರ್ಚ್ ಶ್ರೀ ಎಡ್ವಿನ್, 27 ಮಾರ್ಚ್ ಕುಮಾರಿ ರೋಜಾ ಮೇರಿ ಶ್ರೀ ಆಲ್ಫ್ರೆಡ್ ಮ್ಯಾನ್ಯಲ್, 29 ಮಾರ್ಚ್ ಶ್ರೀಮತಿ ಉಷಾರಾಣಿ ನಿಶ್ಚಲ್, 30 ಮಾರ್ಚ್ ಶ್ರೀ ಸತ್ಯಾ ಪಾಲ್ ಕೆ ಎಂ, ಕುಮಾರ ಅನಿತ್ ಎಸಿಲನ್, ಡಾಕ್ಟರ್ ಸ್ವರ್ಣಪ್ರಭಾ ಅಂಚನ್, ಶ್ರೀ ಸುಮಿತ್ ಜಸ್ಟಿನ್, 31 ಮಾರ್ಚ್ ಶ್ರೀ ಸೊಲೊಮನ್ ರಾಜ್ಬಾಯ್, ಶ್ರೀ ಆಲ್ಬರ್ಟ್ ಹೆನ್ರಿ, ಶ್ರೀಮತಿ ಆಂಡ್ರಿತಾ ಸಿ ಉಳ್ಳಾಗಡ್ಡಿ, 1 ಏಪ್ರಿಲ್ ಶ್ರೀ ಯೇಸು, ಶ್ರೀ ಮೇಷಕ್ ಎಪಿ, ಶ್ರೀಮತಿ ಸ್ನೇಹಾ ಹುಲ್ಗೇರಿ ಪಿ. ತಂದೆಯಾದ ದೇವರು ಇವರೆಲ್ಲರನ್ನು ಕೃಪೆಯಿಂದ ಆಶೀರ್ವದಿಸಿ ಕಾಪಾಡಿ. ಪ್ರತಿ ಗುರುವಾರ ನಮ್ಮ ಆಲಯದಲ್ಲಿ 6 ಗಂಟೆಗೆ ಪ್ರಾರ್ಥನೆ ಹಾಗೂ ಸತ್ಯವೇದ ಅಧ್ಯಯನವು ನಡೆಸಲ್ಪಡುತ್ತದೆ. ಈ ಕೂಟಕ್ಕೆ ಸೇರಲು ಆಸಕ್ತಿಯುಳ್ಳವರು ಬರಬೇಕೆಂದು ವಿನಂತಿ. ಯಾರಿಗಾದರೂ ಪ್ರಾರ್ಥನೆಯ ಅವಶ್ಯಕತೆ ಇದ್ದಲ್ಲಿ ಅದನ್ನು ಬರೆದು ದೇವಾಲಯದ ಮುಂಭಾಗದಲ್ಲಿ ಇಟ್ಟಿರುವ ಪೆಟ್ಟಿಗೆಯಲ್ಲಿ ಹಾಕುವಂತೆ ವಿನಂತಿ. ಪಾವನ ದಿನಗಳ ಆರಾಧನೆಯು 31 ಮಾರ್ಚ್ ಶುಕ್ರವಾರ 6:30 ನಡೆಸಲ್ಪಡುವುದು. ಸಭೆಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿ. ಸಿಟಿ ಏರಿಯಾ ಯೋಜನಾ ಝೋನಲ್ ಮೀಟಿಂಗ್ ಅನ್ನು ಇಂದು 4:30 ಸೇಂಟ್ ಲೂಕ್ಸ್ ಚರ್ಚ್ ಚಾಮರಾಜಪೇಟೆ ಇಲ್ಲಿ ನಡೆಸಲಾಗುವುದು. ಯುವಜನರೆಲ್ಲರೂ ಈ ಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆಶೀರ್ವಾದ ಹೊಂದುವಂತೆ ವಿನಂತಿ. ಮಹಿಳಾ ಅನ್ಯೋನ ಕೂಟದ ಸಿಟಿ ಏರಿಯಾ ಝೋನಲ್ ಮೀಟಿಂಗ್ ಅನ್ನು ಇಂದು 4:00 CSI ಶಾಲೋಮ್ ಚರ್ಚ್ ಕೆಂಗೇರಿ ಇಲ್ಲಿ ನಡೆಸಲಾಗುವುದು. ನಮ್ಮ ಸಭೆಯ ಮಹಿಳೆಯರು ಇದರಲ್ಲಿ ಭಾಗವಹಿಸುವಂತೆ ವಿನಂತಿ. ವೆಲ್ಲೂರಿನ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ಇಲ್ಲಿಂದ ವಿವಿಧ ಕೋರ್ಸ್ಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3 ಏಪ್ರಿಲ್ 2023. ಹೆಚ್ಚಿನ ವಿವರಗಳಿಗಾಗಿ ಸೂಚನಾ ಫಲಕವನ್ನು ನೋಡುವಂತೆ ವಿನಂತಿ. ಈ ವಿವರಗಳನ್ನು ಈಗಾಗಲೇ ಚರ್ಚ್ನ ವಾಟ್ಸಪ್ ಗ್ರೂಪ್ನಲ್ಲೂ ಹಾಕಲಾಗಿದೆ. ಡಯಾಸಿಸ್ನ CSI ಮಿತ್ರಾಲಯ ಗರ್ಲ್ಸ್ ಸ್ಕೂಲ್ನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಏಪ್ರಿಲ್ 2023. ಹೆಚ್ಚಿನ ವಿವರಗಳಿಗಾಗಿ ಸೂಚನಾ ಫಲಕವನ್ನು ನೋಡುವಂತೆ ವಿನಂತಿ. ಫ್ಯಾಷನ್ ಪ್ಲೇ ಇಂಡಿಯಾ ಕರ್ನಾಟಕ ಮತ್ತು CSI ಕ್ರೈಸ್ಟ್ ಚರ್ಚ್ ಚಿಕ್ಕಬಳ್ಳಾಪುರ ಇವರು ಪ್ರಸ್ತುತಪಡಿಸುವ ಆತನು ಜೀವಿತನಾಗಿದ್ದಾನೆ ಎಂಬ ಕ್ರಿಸ್ತನ ಜೀವನದ ಮೂಲಕ ಮಾನವ ಕುಲಕ್ಕಾಗಿ ದೇವರ ಪ್ರೀತಿಯನ್ನು ರೂಪಿಸುವ ಕಿರುನಾಟಕವನ್ನು 16 ಏಪ್ರಿಲ್ 2023 5:00 CSI ಕ್ರೈಸ್ಟ್ ಚರ್ಚ್ ಕ್ಯಾಂಪಸ್ ಚಿಕ್ಕಬಳ್ಳಾಪುರದಲ್ಲಿ ನಡೆಸಲಾಗುವುದು. ಇದು ಪ್ರವೇಶ ಉಚಿತವಾಗಿದೆ. ಕಳೆದ ವಾರದ ಕಾಣಿಕೆಯ ಮೊತ್ತ ₹34,548. ಧಾರಾಳವಾಗಿ ಕಾಣಿಕೆಯನ್ನು ನೀಡಿದ ತಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ವಂದನೆಗಳು.
ಮುಂದಿನ ಭಾನುವಾರ ಖರ್ಜೂರದ ಗರಿಗಳ ಆರಾಧನೆ ಭಾನುವಾರವಾಗಿರುತ್ತದೆ. ಬೆಳಿಗ್ಗೆ 7:30 ಇಂಗ್ಲಿಷ್ ಆರಾಧನೆ ಹಾಗೂ 9:15 ಕನ್ನಡ ಆರಾಧನೆಗಳು ನಡೆಸಲ್ಪಡುತ್ತದೆ. ಹಾಗೂ ಈ ಕನ್ನಡ ಆರಾಧನೆಯ ಮೊದಲು ಪಾಮ್ ಸಂಡೆಯ ನಲ್ಲ ರ್ಯಾಲಿ ಕೂಡ ಇರ್ತದೆ. ನಾವು ಮುಂದಿನ ಭಾನುವಾರದಲ್ಲಿ ಈ ಮುಂದಿನ ಭಾನುವಾರ ಪವಿತ್ರ ರಾತ್ರಿ ಭೋಜನದ ಪವಿತ್ರ ಸಂಸ್ಕಾರದ ಆರಾಧನೆಯಾಗಿದೆ. ನಾವು ಮುಂದಿನ ವಾರ ಭಾನುವಾರದಲ್ಲಿ ಆರಾಧಿಸುವ ಪೀಠಕ್ಕೆ ಶಾಂತಿಯ ಅರಸ. ಧನ್ಯವಾದಗಳು. ಹಾಗೂ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಿ. ಕರ್ತನಲ್ಲಿ ಪ್ರಿಯವಾದವರೇ, ಕೆಲವು ಪ್ರಕಟಣೆಗಳೊಂದಿಗೆ ಬೇಡಿಕೆ. ನಮ್ಮ ಸಭೆಯಲ್ಲಿ ಶುಕ್ರವಾರದ ಶುಭ ಶುಕ್ರವಾರದ ಆರಾಧನೆಯ ಅಂದರೆ ಸಪ್ತ ವಾಕ್ಯಗಳ ಧ್ಯಾನದ ಆರಾಧನೆಯ ನಂತರ ನಡೆಯುವ ಉಪಹಾರ ಹಾಗೂ ಈಸ್ಟರ್ ಹಬ್ಬದ ಆಚರಣೆಗಾಗಿ ಆಲಯವನ್ನು ಮಲ್ಲಿಗೆ ಹೂವುಗಳಲ್ಲಿ ಶೃಂಗರಿಸುವ ಆ ಒಂದು ಪದ್ಧತಿ ಮತ್ತು ಈಸ್ಟರ್ ಎಗ್, ಇದರ ಜೊತೆಗೆ ಮುಂದೆ ನಡೆಯುವಂತಹ VBSನ ಖರ್ಚು ವೆಚ್ಚಗಳು, ಈ ವಿಷಯಗಳಲ್ಲಿ ಪ್ರಾಯೋಜಕರು ಮುಂದೆ ಬರಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ವಿನಂತಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸುವ ಹಾಗೆ ಕರುಣಾಕರ ದೇವ ಸತ್ಯಾತ್ಮನ ವರತ ಸದ್ಗುಣ ಭಾವ ಎಂಬ ಜ್ಞಾನ ಕೀರ್ತನೆಯನ್ನು ಹಾಡೋಣ. ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ, ಸುರಿಸು ನಿನ್ನ ಆತ್ಮನ ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡು ಏನೋ, ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡು ಏನೋಳ್, ಸುರಿಸು ನಿನ್ನ ಆತ್ಮನ ಕರುಣಾಕರ ದೇವ ಸತ್ಯಾತ್ಮನ. Thank you.
ನಮ್ಮನ್ನು ಪ್ರೀತಿ ಮಾಡುವ ದೇವರೇ, ನಮ್ಮನ್ನು ಪರೀಕ್ಷಿಸಲು ಸುಗ ಅನೇಕ ಸನ್ನಿವೇಶಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಲು ನಮಗೆ ಶಕ್ತಿಯನ್ನು ದಯಪಾಲಿಸುವ ಕರ್ತನೆ, ನಮ್ಮನ್ನು ಪುನರ್ ನಿರ್ಮಿಸುವಂಥ ಕ್ರಿಸ್ತನೇ, ನಮ್ಮನ್ನು ಹಾಗೆ ನಿರ್ಮಿಸುವುದಕ್ಕಾಗಿ ಶಿಲುಬೆಯ ಮೇಲೆ ಮರಣಿಸಿದ ನಮ್ಮ ರಕ್ಷಕರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯ ಸಂದೇಶದ ಮೂಲಕ ನಮ್ಮನ್ನು ಪ್ರೇರಿಸಿದ್ದಿ, ನಮ್ಮನ್ನು ಸದಾ ಸಂರಕ್ಷಿಸುವ ಕರ್ತನು ನೀನೆಂಬುದನ್ನು ನಿನ್ನ ವಾಕ್ಯದ ಮೂಲಕ ನಿನ್ನ ಸೇವಕರ ಮೂಲಕ ತಿಳಿಸಿಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಸಂದೇಶವನ್ನು ನೀಡಿದಂಥ ನಿನ್ನ ಸೇವಕರನ್ನು ಬಲಪಡಿಸು, ನಿನಗಾಗಿ ಮಾಡುವಂಥ ಸೇವೆಯಲ್ಲಿ ವಿಶೇಷ ರೀತಿಯಲ್ಲಿ ಆಶೀರ್ವಿಸೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯ ಕೇಳಿಸಿಕೊಂಡ, ನಿನ್ನ ಆಧರಣೆಯನ್ನು ಹೊಂದಿಕೊಂಡ ನಿನ್ನ ಮಕ್ಕಳಾದ ನಾವು ಈಗ ತಂದು ಸಮರ್ಪಣೆ ಮಾಡಿರುವಂಥ ಕಾಣಿಕೆಗಳನ್ನು ಸ್ವೀಕರಿಸು, ಆಶೀರ್ವದಿಸು. ನಮ್ಮ ಕಾಣಿಕೆ ಸಮರ್ಪಣೆ ಹಿಂದಿರುವಂಥ ಸ್ತೋತ್ರವನ್ನು ಸ್ವೀಕರಿಸು, ಹಾಗೂ ಅದರೊಂದಿಗಿನ ಬೇಡಿಕೆಗಳನ್ನು ನಿನ್ನ ಚಿತ್ತದ ಮೇರೆಗೆ ನೀನು ಈಡೇರಿಸು. ಈಗೋ ತಂದೆಯೇ, ಸಂತೋಷವಾಗಿ ಕೊಡುವವರ ಮೇಲೆ ನಿನ್ನ ಪ್ರೀತಿ ಇದೆ, ಕೊಡಿರಿ ಕೊಡಲ್ಪಡುವುದು ಎಂಬುದಾಗಿ ವಾಗ್ದಾನ ಮಾಡಿರುವ ಕರ್ತನು ನೀನು. ಈಗೋ ನಿನ್ನ ಮಕ್ಕಳಿಗೆ ಬೇಕಾದಂಥ ನಿನ್ನ ಕೃಪೆ, ದಯೆ, ನಿನ್ನ ಕಟಾಕ್ಷ ಅನುಗ್ರಹಿಸು, ಕಾಯ್ದು ಕಾಪಾಡಿ ನಡೆಸು. ಜನ್ಮ ದಿನವನ್ನು ಕಾಣಲಿಕ್ಕಿರುವಂಥ ನಿನ್ನ ಮಕ್ಕಳನ್ನು ಸ್ಮರಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ನಿನ್ನ ಹಸ್ತವಿರಿಸು, ಸಂಪೂರ್ಣ ಬಲ ಕರ್ತನೆ ಚೈತನ್ಯದಲ್ಲಿ ಮುಂದುವರೆಸು. ಮುಂದೆ ಕಾಣುವಂಥ ವರ್ಷ ಅವರಿಗೆ ಹರ್ಷದಾಯಕವೂ ಆರೋಗ್ಯದಾಯಕವೂ ಸಮಾಧಾನ ಶಾಂತಿದಾಯಕವೂ ಆಗಿರಲಿ. ಇದುವರೆಗೂ ನಂಬಿಗಸ್ತಿಕೆಯಿಂದ ನಡೆಸಿದ ಕರ್ತನು ನೀನು, ಮುಂದೆಯೂ ಕೂಡ ಅವರ ಜೀವಿತದಲ್ಲಿ ನಂಬಿಗಸ್ತನಾಗಿದ್ದುಕೊಂಡು ಕಾಯ್ದು ಕಾಪಾಡು. ಇಗೋ ನಮ್ಮ ಸಭೆ, ಸಭಾಪಾಲನಾ ಸಮಿತಿ, ಸಭೆ, ಎಲ್ಲ ಜೀವಾತ್ಮಗಳು ಎಲ್ಲರಿಗಾಗಿ ಬೇಡಿಕೊಳ್ಳುತ್ತೇವೆ. ಎಲ್ಲರೂ ನಿನಗಾಗಿ ಮಾಡುವಂಥ ಸೇವೆಯಲ್ಲಿ ಅವರನ್ನು ನೀನು ಉದ್ಧರಿಸು, ಕನಿಕರಿಸು, ನಿನ್ನ ಕೃಪೆಯಿಂದ ತುಂಬಿಸು. ಮುಂದಡೆಯುವಂಥ ಎಲ್ಲ ಸಭೆಯ ಯೋಜನೆಗಳು, ಕಾರ್ಯ, ಸೇವೆ ಎಲ್ಲವುಗಳ ಮೂಲಕ ಮಹಿಮೆ ನಿನಗೆ ಸಲ್ಲಲಿ. ನಮ್ಮೆಲ್ಲರನ್ನು ನಮ್ಮ ಕಾಣಿಗಳನ್ನು ಸಮರ್ಪಿಸುತ್ತಾ ಎಲ್ಲವನ್ನು ಪಾವನಗೊಳಿಸಿ ನಿನ್ನ ಘನಕ್ಕಾಗಿ ಉಪಯೋಗಿಸಬೇಕು. ಯೇಸು ಸ್ವಾಮಿಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಗೆ, ಆಮೆನ್. ಒಟ್ಟಾಗಿ ಕರ್ತನ ಪ್ರಾರ್ಥನೆ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೆನ್. ಕಡೆಯದಾಗಿ, ಶಿಲ್ಪೆ ಪಟ್ಟವನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. 1 ಮತ್ತು 2 ಚರಣಗಳನ್ನು ಮಾತ್ರ ಆಗೋಣ. ಶಿಲ್ಪೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿ ಆ
ಸಂಕಟವುಳ್ಳ ಜಗತ್ತಿಗೂ ಶೋಧನೆಗಳು ಎದುರಾಗುವಂಥ ಸನ್ನಿವೇಶಕ್ಕೂ ಕೊರತೆಗಳು ಅವಮಾನ ದುಃಖಗಳು ಸಂಭವಿಸುವಂಥ ಪರಿಸ್ಥಿತಿಗಳು ಇರುವಂಥ ಸನ್ನಿವೇಶಕ್ಕೆ ನಾವು ಹೊರಡುವಾಗ ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇದ್ದಾನೆ. ಆತನು ಬೆಳಕು ರಕ್ಷಕನೂ ಆಗಿದ್ದಾನೆ. ನಮ್ಮ ನಂಬಿಕೆಯನ್ನು ಪೂರೈಸುವವನು ಹುಟ್ಟಿಸುವವನು ಪೂರೈಸುವವನು ಆಗಿದ್ದಾನೆ ಎಂಬ ವಿಶ್ವಾಸದಲ್ಲಿ ನಾವು ಈ ಲೋಕದಲ್ಲಿ ತೆರಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯೂನ್ಯತೆಯು ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವಾಗಿರಲಿ. ಆಮೇನ್.